ಆಫೀಸರ್ ಈ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ನಾನು ಗೌರೀಶ್ ಅಕ್ಕಿ ಸೋ ಸ್ನೇಹಿತರೆ ನಮ್ಮ ಜೊತೆ ಇದ್ದಾರೆ ಎಸ್ಕೆ ಉಮೇಶ್ ಸರ್ ರಿಟೈರ್ಡ್ ಎಸ್ಪಿ ಸರ್ ನಿಮಗೆ ಮತ್ತೊಂದು ಸಲ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಉಮೇಶ್ ಇಂಥವ್ರಿಗೆಲ್ಲ ಹೊಡೆದಾಕ್ ಕೊಡಬೇಕು ಅಂತ ಏಕೆ ಪಾರ್ಟಿಸಿ ಅವ್ನ ಕೈಲಿ ತಲೆ ಹಿಂಗೆ ಇಟ್ಬಿಟ್ಟು ತೋರಿಸಿದ್ರು ಅವರು ಅಂದರೆ ಇವ್ರಿಗೆಲ್ಲ ಬದುಕಿಸ್ಕೊಡ್ಬಾರ್ದು ಇಂಥ ಕ್ರಿಮಿನಲ್ ಮಕ್ಕಳುಗಳಿಗೆ ಏನ್ಬಿಟ್ಟು ಅಂತ ಇಲ್ಲಿಂದ ಮಾಂಸ ಎಲ್ಲ ತೆಗೆದು ಇಲ್ಲೆಲ್ಲ ಹಾಕಿದ್ದಾರೆ ಸರ್ ಫುಲ್ಲು ನಾನು ಏನು ಸರ್ ಮದುವೆ ಮಾಡಿಕೊಂಡು ಬೇಡ ಸರ್ ನನಗೇನು ಆಸೆ ಇತ್ತು ನೀನು ಇವನಿಗೆ ಕಟ್ಟಾಕ್ಬೇಕಲ್ಲ ಇವ್ನಿಗೆ ಮಾಡಬೇಕಲ್ಲ ಇವನಿಗೆ ಮಾಡಿದ್ಕೆ ಇವನಿಗೆ ಸರಿಯಾದಂಥ ಇದು ತೋರಿಸ್ಬೇಕಲ್ಲ ಅಂತ ಒಂಥರ ನಮ್ಗೆ ಈಗ ರಿಯಲ್ ನೋಕ ನೋಡ್ತಾ ಇರೋದು ಇವಾಗ ನಾವು ರಿಟೈರ್ಡ್ ಆದಮೇಲೆ ಬಂದಾಗ ರಸ್ತೆನಲ್ಲಿ ಹೋಗ್ಬೇಕಾದಾಗ ಮೈಯೆಲ್ಲ ಹಿಂಗೆ ಹಿಡ್ಕೊಂಡು ಹೋಗ್ಬೇಕು ಗುದ್ದುಬಿಟ್ರೆ ಸ್ವಾಮಿ ಗುದ್ದಿದ್ರೆ ಆಯಿತು ಹೋಗ್ಬಿಡಿ ಸ್ವಾಮಿ ನಿಂತ್ಕೊಂಡು ಓದೇ ತಿಂದ್ಬಿಡ್ತೀವಿ ಸಖಾತ ಕಾಟ ಕೊಟ್ಬಿಟ್ಟ ನಮಗೆ ಅವ್ರ ಡೇಟ್ಗೆ ಸಿಗಲಿಲ್ಲ ಓದ್ವಿ ನಮಗೆ ರೇಗ್ ಹಾಕ್ಬಿಟ್ರು ಏನು ರೀ ವಾರೆಂಟ್ ಕೊಟ್ಟರು ಹಿಡ್ಕೊಬ್ರಕ್ಕಾಗಿಲ್ಲ ನೀವು ಏನು ಎಲ್ಲೋಗ್ಬಿಡ್ತಾನೆ ಅವನು ಬಟ್ ಅದಂತೂ ನನಗೆ ಯಾವ ಮಟ್ಟಕ್ಕೆ ಖುಷಿ ಕೊಡ್ತದ್ದು ಅಂದರೆ ಒಂದು 200 ಮರ್ಡರ್ ಕೇಸ್ ಕನ್ವಿಕ್ಷನ್ ಕೊಟ್ಟಷ್ಟು ನನಗೆ ಖುಷಿ ಆಯ್ತು ಮಾತ್ರ ನಿಜ ಆಫೀಸರ್ ಈ ಸರಣಿಯ ಮತ್ತೊಂದು ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ ನಮ್ಮ ಜೊತೆಗಿದ್ದಾರೆ ಎಸ್ ಕೆ ಉಮೇಶ್ ನಿವೃತ್ತ ಎಸ್ ಪಿ ಸರ್ ಈ ಒಂದು ಹೆಣ್ಮಕ್ಕಳ ವಿರುದ್ಧ ನಡೆಯುವಂಥ ಪ್ರಕರಣಗಳಲ್ಲಿ ಅತ್ಯಂತ ಒಂಥರ ಹೀನಾಯ ಪ್ರಕರಣಗಳಲ್ಲಿ ಒಂದು ಅಂದರೆ ಬಹುಶಃ ಈ ಆ್ಯಸಿಡ್ ಪ್ರಕರಣಗಳು ಅಂತ ಅನಿಸುತ್ತೆ ಆ ಥರದ್ದು ಒಂದು ಕೇಸನ್ನು ನೀವು ನಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ರಿ ಇದಕ್ಕಿಂತ ಮುಂಚೆ ನಮ್ಮ ವಿದ್ಯಾರ್ಥಿಗಳ ಜೊತೆಗೆ ಶೇರ್ ಮಾಡ್ಕೊಂಡದ್ದು ನಂಗೆ ನೆನಪಿದೆ ಬಟ್ ಅದು ನಾನು ಇನ್ನೂ ಸ್ವಲ್ಪ ಡೀಟೇಲಾಗಿ ಕೇಳಬೇಕು ನಿಮ್ಮಿಂದ ಅಂತ ನಾನು ಅನ್ಕೋತೀನಿ ಯಾಕೆಂದರೆ ಇದು ಮಾನವೀಯತೆ ಇಲ್ಲದೇ ಇರೋವಂಥವ್ರು ಮಾಡುವಂಥ ಕೆಲಸ ಅಂತ ನನಗನ್ಸುತ್ತೆ ಒಬ್ಬ ಮಹಿಳೆ ಜೀವನವನ್ನು ಈ ಥರ ಮಾಡೋದಿದೆಯಲ್ಲ ಅದು ಯಾವ ಕಾರಣಕ್ಕೂ ಕ್ಷಮಿಸಲಾರದಂಥ ಅಪರಾಧ ಅದ್ರ ಒಂದು ಶ್ರುತಿ ಪ್ರಕರಣದ ಬಗ್ಗೆ ತಾವು ಬರೆದಿದ್ದೀರಿ ಕೂಡ ಆ ಬಗ್ಗೆ ಹೇಳ್ಬೋದಾ ಸರ್ ಸರ್ ಅದು ರೇರ್ ಆ್ಯಂಡ್ ರೇರೆಸ್ಟ್ ಪ್ರಕರಣ ಸರ್ ಇದು ಈ ಈ ಥರ ಪ್ರಕರಣಗಳನ್ನು ನಾನು ನೋಡಿದ್ದು ನನ್ನ ಸರ್ವಿಸ್ನಲ್ಲಿ ಅದು ನಾನು ತಿಲಕ್ ನಗರದಲ್ಲಿದ್ದೆ ಸರ್ ನಾನು 2002ರಲ್ಲಿ 2002ನಲ್ಲಿ ಕೆಲಸ ಮಾಡ್ತಾ ಇರಬೇಕಂತ ಸಮಯದಲ್ಲಿ ವೀರಪ್ಪನ ಆಪ್ರೇಷನ್ಗೆ ನಮ್ಮನ್ನೆಲ್ಲ ಕರೆದ್ರು ನಾಗಪ್ಪನ ಒಂದು ಅಪಹರಣ ಆಗಿತ್ತು ಆ ಸಮಯಕ್ಕೆ ನಮ್ಮನ್ನು ಕರೆದುಬಿಟ್ರು ಕರೆದು ನಮ್ಮನ್ನು ಅಷ್ಟೊತ್ತಿಗಾಗಲೇ ಅಶೋಕ್ ಕುಮಾರ್ ಸಾಹೇಬರು ನಾವೆಲ್ಲ ಅಲ್ಲಿದ್ವಿ ಕಾಡಲ್ಲಿದ್ವಿ ನಾವು ಅವರು ಸೌದಾಗರರು ಪುಣಚ್ ಅವರು ನಾವೆಲ್ಲ ಅಲ್ಲಿ ಆಪ್ರೇಷನಲ್ಲಿದ್ವಿ ಆವಾಗ ಆಪ್ರೇಷನಲ್ಲಿ ಇರಬೇಕಂತ ಸಮಯದಲ್ಲಿ ನನಗೆ ಇಂದ್ರಾಣಿಯವರು ಫೋನ್ ಮಾಡಿದರು ಸರ್ ಈ ಥರ ಇಂದ್ರಾಣಿ ಅಂದರೆ ನಿಮ್ಮ ಡಬ್ಲ್ಯೂ ಪಿ ಎಸ್ ಹೌದೌದು ಇಂದ್ರಾಣಿ ತಿಲಕ್ ನಗರಲ್ಲಿ ನಮ್ಮ ಸರ್ ಹೀಗೆ ನಮ್ಮ ಪೊಲೀಸ್ ಸ್ಟೇಷನ್ ಹತ್ರ ಏನೋ ಒಂದು ಇದಾಗಿದೆ ಅಂತೆ ಇದು ಆ್ಯಸಿಡ್ ಹಾಕ್ಬಿಟ್ಟಿದ್ದಾರಂತೆ ಒಂದು ಹುಡುಗಿಗೆ ನಾನು ಹೋಗ್ತಾ ಇದ್ದೀನಿ ಅಂತ ಅಂದರು ಹೋಗಿ ನಾನು ಅಂತ ಹೇಳಿದೆ ನಾನು ಇಲ್ಲಿಂದ ಫೋನ್ ಮಾಡಿದಾಗ ನಾನು ಯಾವುದಕ್ಕೂ ಫೋನ್ ಮಾಡಿದೆ ಆ ಕರೆಕ್ಟಾಗೆ ಫೋನ್ ತೊಗೊಂಡ್ರು ಸರಿ ಆಯಿತು ಹೋದರು ಹೋಗ್ಬಿಟ್ಟಾದ್ಮೇಲೆ ಅಲ್ಲಿ ಹೋದಾಗ ಅಷ್ಟೊತ್ತಿಗಾಗಲೇ ಬಂದು JPNagar ಪೊಲೀಸ್ ಸ್ಟೇಷನ್ ಅವ್ರು ಏನು ಮಾಡಿದ್ದಾರೆ ಕರ್ಕೊಂಡು ಹೊಟ್ಟೋಗ್ಬಿಟ್ಟಿದ್ರು ಆ ಹುಡುಗಿಗೆ ಅಂದರೆ ಹಾಸ್ಪಿಟ್ಲಿಗೆ ಇಮಿಡಿಯೇಟಾಗಿ ಬಂದು ಅಲ್ಲಿ ಅಟೆಂಡ್ ಮಾಡಿ ಕರ್ಕೊಂಡು ಹೊಟ್ಟೋಗ್ಬಿಟ್ರು ಹೊಟ್ಟೋಗ್ಬಿಟ್ಟು ಆಮೇಲೆ ಇವಳು ಹೋಗಿದ್ದಾಳೆ ಎಲ್ಲ ಆಯಿತು ಸರ್ ಹೀಗೆ ಪೊಲೀಸ್ ಸ್ಟೇಷನಿಂದ ಎಲ್ಲ ಬಂದು JPNagarದವರು ನಮ್ಮ ಫುಟ್ಪಾತಲ್ಲಾಗಿದೆ ಅದು ನಮ್ಮ ರಸ್ತೆಯಲ್ಲಾಗಲಿಲ್ಲ ಆ ಕಾರಣಕ್ಕೆ ಅವ್ರದ್ದು ಜೂರಿ ಶಿಕ್ಷಣ ಕರ್ಕೊಂಡೋಗಿದ್ದಾರೆ ಸರ್ ವೆಂಕಟಸ್ವಾಮಿ ಅವರಿದ್ದರು ಪೊಲೀಸ್ ಇನ್ಸ್ಪೆಕ್ಟರ್ ಆವಾಗ JPNagarದಲ್ಲಿ ಅವ್ರ ಟೀಮೆಲ್ಲ ಬಂದು ಕರ್ಕೊಂಡೋಗಿದ್ರು ಕರ್ಕೊಂಡೋಗ್ಬಿಟ್ಟಾಗಿ ಅವಳಿಗೆಲ್ಲ ಆಯಿತು ಆಲ್ಮೋಸ್ಟ್ ಸುಮಾರು ಅವಳಿಗೆ ಏನು ಉಳ್ಕೊಂಡೇ ಇಲ್ಲ ಸರ್ ಅಷ್ಟು ಬರ್ನಾಗಿ ಹೋಗ್ಬಿಟ್ಟಿದೆ ಅಶೋಕ್ ಕುಮಾರ್ ಸಾಹೇಬರು ನಾವೆಲ್ಲ ಆಪ್ರೇಷನಲ್ಲಿ ಅಲ್ಲಿದ್ವಿ ನಾಗಪ್ಪ ಅವ್ರ ಆಪ್ರೇಷನ್ ಇದ್ವಿ ವೀರಪ್ಪನ ಆಪ್ರೇಷನ್ ಒಳಗಡೆ ಕಾಡಲ್ಲಿದ್ವಿ ಅವಾಗ ಈ ಮೆಸೇಜ್ ಬಂತು ಆವಾಗ ಬಂದಾಗ ನನಗೊಂಥರ ಬೇಜಾರಾಯಿತು ಸರ್ ಹಿಂಗಂತೆ ಅಂತ ಅವರು ಅಶೋಕ್ ಕುಮಾರ್ ಸಾಹೇಬರು ಉಮೇಶ್ ಇಂಥವ್ರಿಗೆಲ್ಲ ಹೊಡೆದಾಕ್ ಕೊಡಬೇಕು ಅಂತ ಏಕೆ ಪಾರ್ಟಿಸಿ ಅವ್ನ ಕೈಲಿ ತಲೆ ಹಿಂಗೆ ಇಟ್ಬಿಟ್ಟು ತೋರಿಸಿದ್ರು ಅವರು ಅಂದರೆ ಇವ್ರಿಗೆಲ್ಲ ಬದುಕಿಸ್ಕೊಡ್ಬಾರ್ದು ಇಂಥ ಕ್ರಿಮಿನಲ್ ಮಕ್ಕಳುಗಳಿಗೆ ಏನ್ಬಿಟ್ಟು ಅಂತ ಥರ ಅವರು ಈ ಥರ ಅವ್ರಿಗೆ ಸಡನ್ನು ಈ ಥರ ಬರ್ತದೆ ಅಶೋಕ್ ಕುಮಾರ್ ಸಾಹೇಬ್ರಿಗೆ ಯಾವಾಗಲೂ ಆಮೇಲೆ ಆಯಿತು ಸರಿ ನಾನು ಅದರಲ್ಲಿ ಸುಮ್ಮನೆ ಆದೆ ನಾನು ಆಯಿತು ಬಿಡು ಅವ್ರು ಸ್ಟೇಷನ್ ಅವ್ರು ಮಾಡ್ತಾರಲ್ಲ ಅಯ್ಯೋ ನನ್ನ ಮಗ ನನ್ನ ಕೈಗೆ ಸಿಕ್ಕಿದ್ರೆ ಸರಿಯಾಗಿ ಅವನಿಗೆ ಪಾಠ ಕಲಿಸ್ಬೋದಾಗ ಅನ್ನಿಸ್ತು ನನಗೂ ಆಯಿತು JPNagarದೆಲ್ಲ ಬಿಡಿ ಮಾಡ್ತಾರವ್ರು ಅಂತೇಳಿ ಸುಮ್ಮನೆ ಆದ್ವಿ ಅದಾದಮೇಲೆ ನಾವೆಲ್ಲ ನಾಗಪ್ಪಂದು ಆಪ್ರೇಷನ್ ಎಲ್ಲ ಅಲ್ಲಿ ಇದ್ಕೊಂಡು ಕಾಡಲ್ಲಿದ್ದು ಸುಮಾರು ದಿವಸ ಆದಮೇಲೆ ವಾಪಸ್ ಸ್ಟೇಷನ್ಗೆ ಬಂದ್ವಿ ಬಂದಾದಮೇಲೆ ಸುಮಾರು ದಿವಸಗಳ ಕಾಲ ಸರ್ ಸುಮಾರು ನಾನು JPNagarಕ್ಕೆ ನಾನು ಅಲ್ಲಿಗೆ ಪೋಸ್ಟ್ ಆದೆ 2008ಗೆ ಅಕ್ಟೋಬರ್ ನವಂಬರ್ ತಿಂಗಳಿಗೆ ವಾಪಸ್ ಹೋದೆ ವಾಪಸ್ ಹೋಗೋಷ್ಟೊತ್ತಿಗೆ ಅಲ್ಲಿ ನಾವೆಲ್ಲ ನೋಡ್ತೀವಲ್ಲ ಯಾವ ಕೇಸಸ್ಗಳಲ್ಲಿ ಯಾರ್ಯಾರು ಇದ್ದಾರೆ, ಏನೇನು, ಯಾರ್ಯಾರು ಕನ್ವಿಕ್ಷನ್ ಆಗಿದ್ದಾವೆ, ಯಾರ್ಯಾರು ನಮ್ಮ ಪೊಲೀಸ್ ಸ್ಟೇಷನಿಂದ ದಸ್ತಗಿರಿಯಾಗಿರೋ ಜೈಲಲ್ಲಿದ್ದಾರೆ, ಮರೆ ಏನೇನು, ಮತ್ತು ಈಗ ದಸ್ತಗಿರಿ ಆಗಬೇಕು ತಪ್ಪಿಸ್ಕೊಂಡಿರ್ತಕ್ಕಂಥ ವಾರೆಂಟ್ ಇರ್ತಕ್ಕಂಥ ಅವ್ರು ಇನ್ಯಾರ್ಯಾರು ಆಚೆ ಇದ್ದಾರೆ ಅಂತ ಅನ್ನೋದೆಲ್ಲ ಭಾಳ ಅದನ್ನೆಲ್ಲ ನೋಡ್ತೀವಿ ನಾವು ಓದಿದ ತಕ್ಷಣವೇ. ಈಗೆಲ್ಲ ನೋಡಿದಾಗ ಆ ಕೇಸ್ ಒಳಗಡೆ ಅವನಿಗೆ ಸಜಾ ಆಗಿತ್ತು. ಈ ಏನು ಒಂದು ಶ್ರುತಿ ಕೇಸಲ್ಲಿ ಅವನು ರಾಜೇಶ ಅಂತ, ಅವನು ಅವಳಿಗೆ 307 ಅವ್ರಿಗೆ ಹಾಕ್ಬಿಟ್ಟಿದ್ರು. ಏನು ಸಜೆ ಆಗಿತ್ತು ಸರ್ ಅಂದರೆ ಅವನಿಗೆ 307 ಅಂತಂದರೆ 7 ವರ್ಷ 7 ಇಯರ್ಸ್ ಅಷ್ಟೇ ಕೊಡುವುದು, ಅದ್ರ ಮೇಲೆ ಕೊಡಲ್ಲ. ಸರಿ ಆಯಿತು, ಸ್ವಲ್ಪ ದಿವಸ ಆಯಿತು, ನಾನು ಅಲ್ಲೇ ಕೆಲಸ ಮಾಡಿಕೊಂಡಿದ್ದೆ. ಒಂದು ದಿವಸ ಇದೇ ಹುಡುಗಿ ಯಾರು ಈ ಶ್ರುತಿಯನ್ನು ಹುಡುಗಿ ಸುಟ್ಟಕೊಂಡು ಮೈಯೆಲ್ಲ ಆ್ಯಸಿಡ್ ಸುಟ್ಸ್ಕೊಂಡಿದ್ಲಲ್ಲ, ಈ ಹುಡುಗಿ ಬಂದು ನನ್ನ ಹತ್ರ ಬಂದಾದಮೇಲೆ ಸ್ಟೇಷನ್ಗೆ ಜೆ ಪಿ ನಗರ್ಗೆ ಬಂದಾದಮೇಲೆ ಬಂದು ಕೂತ್ಕೊಂಬ ಅಂದರೆ ನೀನು ಗೊತ್ತಾಯ್ತು ನನಗೆ ಇವಳೆ ಅಂತ. ಏನಮ್ಮ? ಸರ್ ಏನಿಲ್ಲ ಸರ್, ನನಗೆ ಆ್ಯಸಿಡ್ ಅಟ್ಯಾಕ್ ಮಾಡಿದ್ದ ಸರ್, ಈಗ ಅವನು ಮತ್ತೆ ಬಂದುಬಿಟ್ಟಿದ್ದಾನೆ ಸರ್ ಜೈಲಿಂದ, ಮತ್ತೆ ಮೊದಲು ಮನೆ ಹತ್ರ ಬರೋದು, ಎದುರಿಸೋದು, ನಿನಗೇನು ಮಾಡಿಕೊಂಡೆ ನೋಡು, ನಿನ್ನ ಮುಖ ಎಲ್ಲ ಹೋಯ್ತು, ಏನಿಲ್ಲ ದೆವ್ವ ಇದ್ದಂಗೆ ಇದೆಯೇ ಅಂತ ಹೇಳೋದು, ನನಗೆಲ್ಲ ಚೇಡಿಸೋದು, ಏನು ಮಾಡೋದು, ನಂಗೆ ಭಾಳ ಕೆಟ್ಟದಾಗೆಲ್ಲ ನನಗೆಲ್ಲ ಮಿಸ್ಬಿಹೇವ್ ಮಾಡೋದು, ನನಗೊಂಥರ ಸತ್ತೋಗ್ಬಿಡ್ಬೇಕು ಅನ್ನಿಸ್ತದೆ ಸರ್, ನನಗೆ ಬದುಕೋಕ್ಕೆ ಇಷ್ಟನೇ ಇಲ್ಲ ನೋಡಿ ಸರ್, ಇವ್ನು ಬಂದ್ಬಿಟ್ಟು ನನ್ನೆಲ್ಲ ಸುಟ್ಟುಬಿಟ್ಟು ಅವನ್ನೆಲ್ಲ ಬಂದು ಮತ್ತೆ ಹಿಂಗೆ ಮಾಡ್ತಾಯಿದ್ದಾನಲ್ಲ ಸರ್, ಇವ್ನಿಗೆ ಏನಾರ ಕರೆಸಿ ಅವನಿಗೆ ಎದುರಿಸಿ ಸರ್, ನನ್ನ ತಂಟೆಗೆ ಬರದೇ ಹೋದರೆ ಸಾಕು ಸರ್ ಅಂದ. ನನಗೆ ಈ ಏನಪ್ಪ ಈ ಥರ ಕ್ರಿಮಿನಲ್ ನನ್ನ ಮಕ್ಕಳು ಒಳಗಡೆ ಇದ್ದು ಜೈಲಲ್ಲಿ ಇದ್ಕೊಂಡು ಇಷ್ಟು ವರ್ಷ ಜೈಲಲ್ಲಿದ್ದಾನೆ, ಬಂದಿದ್ದಾನೆ, ಇವ್ನು ಪಾಡಿಗೆ ಇವನು ಜೀವನ ಮಾಡ್ಕೊಂಡಿರೋದು ಬಿಟ್ಟು ಮತ್ತೆ ಇವಳ ಹತ್ರ ಬರ್ತಾನೆ ಇವನು, ಮತ್ತೆ ಛೇಡಿಸ್ತಾನೆ ಇವನು ಅಂದರೆ ಇವನಿಗೆ ಯಾವ ಮಟ್ಟದ ಇವನಿಗೆ ಕ್ರಿಮಿನಲ್ ಆ್ಯಟಿಟ್ಯೂಡ್ ಇದೆ, ಎಷ್ಟು ಮಟ್ಟಿಗೆ ಇವನಿಗೆ ಕೆಟ್ಟ ಮನೋ ಇದು ಪ್ರವೃತ್ತಿ ಇದೆ. ಅವನಿಗೆ ಜೈಲಿಗೆ ಹೋಗಿ ಶಿಕ್ಷೆ ಕೊಟ್ಟರೆ ಬದಲಾವಣೆ ಆಗೋದು ಕೇಳಿದ್ದೀವಿ ನಾವು, ಏನೋ ಆಗೋದು ಶಿಕ್ಷೆ ಅನುಭವಿಸ್ಕೊಂಡು ಬಂದೆ ಬದಲಾವಣೆ ಅದೇ ಅಂದ್ಬಿಟ್ಟು ಅಂತ. ಈ ಥರ ಬದಲಾದ ಮನಸ್ಥಿತಿನಲ್ಲಿ ಇವರು ಕ್ರಿಮಿನಲ್ ಮತ್ತೆ ಬರ್ತಾರಲ್ಲ ಅವ್ರಿಗೆ. ಆಯಿತು, ಈಗ ಏನು ಮಾಡಬೇಕು ನಾನು ಹೇಳಮ್ಮ, ಏನು ನಾನು ಕರೆಸಿ ಅವನು ಮಾಡ್ತೀನಮ್ಮ, ಅವ್ನಿಗೊಂದು ಕೆಲಸ ಮಾಡ್ತೀನಿ ನೀನು, ನಾನು ಇಲ್ಲ ಅವ್ನು ಎದುರಿಸಿ ಸಾರ್ ನನ್ನ, ಇಲ್ಲ ಅವ್ನು ಕೆಲಸ ಮಾಡ್ತೀಯಾ ನೀನು, ನನ್ನ ಮಾತು ಕೇಳ್ತೀಯ ನೀನು ಅಂತೇಳಿ ಹೇಳಿ ಸಾರ್ ಅವನಿಗೆ. ನಾನು ಅವ್ನು ಇರಲಿ ಬಂದಿದ್ದಾನಲ್ಲ, ಅವ್ನು ನನ್ನ ಶಕ್ತಿ ಮೀರಿ ಅವನಿಗೆ ನಿನಗೆ ಇದೆಲ್ಲ ತೊಂದರೆ ಮಾಡಿದ್ದಾನೆ, ಹಿಂಗೆಲ್ಲ ಕಾಟ ಕೊಟ್ಟಿದ್ದಾನೆ, ಇಷ್ಟೆಲ್ಲ ಆಗೋಗ್ಬಿಟ್ಟಿದೆ, ನಿನ್ನನ್ನು ಲವ್ ಮಾಡ್ತಿದ್ದೆ ಅಂತ ಹೇಳ್ಕೊಂಡಿದ್ದ ಅವನು ಒಂದು ಕಾಲದಲ್ಲಿ, ಆಯಿತು ಎಲ್ಲ ಸುಟ್ಟೋಗ್ಬಿಟ್ಟಿದೆಯಾ, ಈಗ ನಾನು ಅವನನ್ನು ನನ್ನ ಶಕ್ತಿನಲ್ಲಿ ಅವನಿಗೆ ನಿನಗೆ ಮದುವೆ ಮಾಡಿಸ್ಕೊಡ್ತೀನಿ, ಮದುವೆ ಮಾಡ್ಕೊಳ್ತೀಯ ನೀನು ಅಂತ ಕೇಳಿದೆ. ಅದಕ್ಕೆ ಆ ಹುಡುಗಿನಲ್ಲಿ ಕಣ್ಣಲ್ಲಿ ನೀರು ಹಾಕೋಬಿಟ್ಲು. ಇಲ್ಲ ಸರ್, ನನಗೆ ದೇಹದಲ್ಲಿ ಏನೂ ಇಲ್ಲ ಸರ್, ನೋಡಿ ಸರ್ ಮೇಲ್ಗಡೆ ಎಲ್ಲ ಪ್ಯಾಡ್ ಹಾಕ್ಕೊಂಡಿದ್ದೀನಿ ಫುಲ್ಲು, ತೊಡೆಗೆಲ್ಲ ಸಾಲೆಲ್ಲ ಇಷ್ಟೇ ದಪ್ಪ ಇರೋದು ಸರ್, ಕಾಲುಗಳು ಬರೀ ಮೂಳೆ ಇದೆ, ಇಲ್ಲಿಂದ ಮಾಂಸ ಎಲ್ಲ ತೆಗೆದು ಇಲ್ಲೆಲ್ಲ ಹಾಕಿದ್ದಾರೆ ಸರ್, ಫುಲ್ಲು ಪೂರ್ತಿ ಇಲ್ಲಿ ಮಾಂಸ ಎಲ್ಲ ತೊಗೊಂಡು ಇಲ್ಲೆಲ್ಲ ಹಾಕಿದ್ದಾರೆ ಪೂರ್ತಿ, ಇಲ್ಲೇನೂ ಇಲ್ಲ ಸರ್, ಕೆಳಗಡೆ ಮಾಂಸ ಖಂಡಗಳೇ ಇಲ್ಲ, ನಾನು ಏನು ಸರ್ ಮದುವೆ ಮಾಡಿಕೊಂಡು ಬೇಡ ಸರ್, ನನಗೆ ಏನೂ ಇಲ್ಲ ಸರ್ ದೇಹದಲ್ಲಿ ಅಂತ ಅಂದರು. ಎಲ್ಲ ನನ್ನ ಮಗನೇ ಆಯ್ತಲ್ಲ, ಅವ್ನು ಹಿಂಗೆ ಅಂದ್ಬಿಟ್ಲಲ್ಲ, ನನಗೇನೋ ಆಸೆ ಇತ್ತು, ಇವನಿಗೆ ಕಟ್ಟಾಕ್ಬೇಕಲ್ಲ, ಇವ್ನು ಮಾಡಬೇಕಲ್ಲ, ಇವನಿಗೆ ಮಾಡಿದ್ದಕ್ಕೆ ಇವನಿಗೆ ಸರಿಯಾದಂಥ ಇದು ತೋರಿಸ್ಬೇಕಲ್ಲ ಅಂತ. ಹಂಗಂದ ತಕ್ಷಣವೇ ಆಯ್ತಮ್ಮ ನೀನು ಹೋಗು ಅಂಥೇಳಿ, ನೀನು ಹೋಗು ನಾನು ವಿಚಾರಿಸ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ಹೋಗು ನೀನು ಅಂಥೇಳಿ ಕಳಿಸ್ಕೊಟ್ಬಿಟ್ಟೆ ನಾನು. ಅದು ಲವ್ ಅಂದರೆ ಇವ್ನು ಲವ್ ಮಾಡುತ್ತೇನೆ ಅಂತ ಹೇಳಿ ಆಮೇಲೆ ಅವಳು ಇಷ್ಟಪಡದೇ ಇದ್ದಾಗ ಆ್ಯಸಿಡ್ ಹಾಕಿದ ಸರ್. ಅಂದರೆ ಇವ್ರ ಮನೆಯವ್ರಿಗೆ ಇವನು ಸ್ವಲ್ಪ ಗೊತ್ತಾಗ್ತಾ ಇತ್ತು, ಇವಳು ಇನ್ನೂ ಆ ಹುಡುಗಿ ಚಿಕ್ಕ ಹುಡುಗಿ, ಇವಳು ಮೈನರ್ ಗರ್ಲ್ ಅವಳು, ಅವಾಗ ಹಿಂದಿಂದೆ ಹೋಗೋದು, ತುಂಬ ಚೆನ್ನಾಗಿದ್ಲು, ಭಾಳ ಬ್ಯೂಟಿಫುಲ್ ಗರ್ಲ್ ಇವಳು, ಹಿಂದಿಂದೆ ಹೋಗಿ ಮಾಡೋದು, ಕಾಟ ಕೊಡೋದು, ಎಲ್ಲೋದ್ರೂ ಫಾಲೋ ಮಾಡೋದು, ಕಾಲೇಜ್ಗೆ ಹೋಗಿ ಬಿಡಲ್ಲ ಅವಳು, ಎಲ್ಲಿ ಭಾಳ ಬೆನ್ನಿಗೆ ಬಿದ್ದುಬಿಟ್ಟವ್ ನೀವು ಅವಳಿಗೆ, ಅವಳು ತಪ್ಪಿಸ್ಕೊಂಡು ಓಡಾಡೋ ಪರಿಸ್ಥಿತಿ. ಹೆಣ್ಮಕ್ಳುಗಳಿಗೆ ಹಿಂಗಿದೆ ಸರ್, ಹೇಳ್ಕೊಳ್ಳೋದಿಲ್ಲ ಹೆಣ್ಮಕ್ಳುಗಳು, ಅಯ್ಯಯ್ಯಪ್ಪ ಭಾಳ ಎದುರ್ಕೋತಾರೆ, ಆಚೆ ಹೋದರೆ ಯಾವನಾದರೂ ಹಿಂಗೆ ಗುರಾಯಿಸ್ಕೊಂಡೋಗ್ತಾನೆ, ಇನ್ನೇನೋ ಮಾಡ್ಕೊಂಡೋಗ್ತಾನೆ, ಇನ್ನೇನೋ ಸಿಗ್ನಲ್ಗಳು ಕೊಡ್ತಾನೆ, ಇನ್ನೇನೋ ಮಾತಾಡ್ತಾನೆ, ಹಂಗೆ ಅಂದರೆ ಅವ್ರಿಗೆ ಜೀವ ಭಯ ಆಯ್ತಾ ಇರ್ತೀರಿ ರಸ್ತೆಲಿ ಹೋಗೋ ಹೆಣ್ಮಕ್ಳುಗಳಿಗೆ. ನಾವು ನಂಗೆ ಅಂದ್ಕೊಬಿಡ್ತೀವಲ್ಲ ನಾವೇ, ಈಗ ನಾನು ಪೊಲೀಸ್ ಆಗಿದ್ದಾಗ ನನಗೆ ಗೊತ್ತಾಗ್ತಾ ಇರಲಿಲ್ಲ, ಈಗ ನಾನು ಈ ಡ್ರೆಸ್ ಹಾಕ್ಕೊಂಡು ನಾನು ಹೋಗ್ತಾ ಇರ್ತೀನಲ್ಲ ರಸ್ತೆಯಲ್ಲಿ, ನನಗೆಲ್ಲ ಬೇರೆದೇ ಕಾಣಿಸ್ತದೆ ಸರ್ ರಸ್ತೆಯಲ್ಲಿ. ಅಯ್ಯಯ್ಯಪ್ಪ ನಾವೇನು ಡ್ರೆಸ್ ಹಾಕೊಂಡು ಡೀಪೆಲ್ ಹೋಗ್ಬಿಡುವ, ದಾರಿ ಬಿಡೋರು, ಹೋಗೋದು, ಹೆಂಗೆ ಹೋಗೋದು, ಹೊಟ್ಟೋಗ್ಬಿಡ್ತಿದ್ವಿ. ಈಗೇನು ಭಾಳ ಇಟ್ ಈಸ್ ಸೋ ಇಂಡಿಸಿಪ್ಲಿನ್ನು. ನೀವೇನಾದರೂ ನೀವೇ ಸರಿ ಮಾಡಿದ್ದು ಅವ್ನು ತಪ್ಪು ಮಾಡಿದರೆ ಏನಪ್ಪ ಅಂದ್ರೆ ಸರ್ ಏನು ಕಡಿತದ ನಿನಗೆ ಅಂತಾರೆ, ಇಮಿಡಿಯೇಟಾಗಿ ತಿರು ಹಾಕೊಂಡ್ಬಿಡ್ತಾರೆ. ಆಯಿತು ಮಹಾಸ್ವಾಮಿ ಹೋಗಪ್ಪ ಒಂಥರ. ನಮ್ಗೆ ಈಗ ರಿಯಲ್ ನೋಕ ನೋಡ್ತಾ ಇರೋದು ಇವಾಗ, ನಾವು ರಿಟೈರ್ಡ್ ಆದಮೇಲೆ ಬಂದಾಗ ರಸ್ತೆನಲ್ಲಿ ಹೋಗ್ಬೇಕಾದಾಗ ಮೈಯೆಲ್ಲ ಹಿಂಗೆ ಹಿಡ್ಕೊಂಡು ಹೋಗ್ಬೇಕು, ಗುದ್ದುಬಿಟ್ರೆ ಹಾಂ ಸ್ವಾಮಿ ಗುದ್ದಿದ್ರೆ ಆಯಿತು ಹೋಗ್ಬಿಡಿ ಸ್ವಾಮಿ, ನಿಂತ್ಕೊಂಡು ಓದೇ ತಿಂದ್ಬಿಡ್ತೀವಿ. ಪರಿಸ್ಥಿತಿ ಹಂಗೆ ಈಗ ನಡ್ಕೊಂಡು ಹೋಗ್ತಾ ಇರಬೇಕಾದಾಗ ಅವ್ರು ನನಗೆ ಬಹಳ ಚಾಲೆಂಜ್ ಆಯ್ತು ಸರ್ ಏನಪ್ಪ ಇಂತ ಇವನಿಗೆ ಇಕ್ಕಡಕ ನನ್ನ ಮಗನಿಗೆ ಇವನಿಗೆ ಅವಳನ್ನ ಕೊಂದು ಬಿಟ್ಟಿದ್ದಾನೆ ಅವಳನ್ನ ಸಾಯಿಸೇ ಬಿಟ್ಟವನೇ ಇವನ್ನ ಇವನಿಗೆ ಸಾಯಿಸೋರನಿಗೆ ಪೂರಾ ಸತ್ತೋಗ್ಬಿಟ್ಟ ಅವಳು ಇಂಥದ್ರಲ್ಲಿ ಇವನು ಈಚೆ ಬಂದು ಮತ್ತೆ ಮೆರೆದಾಡ್ತಾನಲ್ಲ ಅಂತ ಹೇಳಿಬಿಟ್ಟು ಯಾ ಕೈಲಿ ಫೈಲ್ ಎತ್ಕೊಂಡು ಬನ್ನಿರಿ ಅಂದೆ ನಾನು ತಗೊಂಬನ್ರಿ ಫೈಲಲ್ಲಿದೆ ಅಂತೇಳಿ ಮತ್ತೆ ಯಥಾ ಪ್ರಕಾರ ಮೊದಲಿಂದ ಕೊನೆಯವರೆಗೂ ಫೈಲ್ ಓದಿದೆ ಏನಿದೆ ಫೈಲಲ್ಲಿ ಇದರಲ್ಲಿ ಏನೇನೆಲ್ಲ ಮಾಡಿದ್ದಾರೆ ಫೈಲ್ ಒಳಗಡೆ ಇದರಲ್ಲಿ ಇನ್ನೇನಾದರೂ ಇದರಲ್ಲಿ ದಾರಿ ಇದೆಯಾ ಏನಾದರೂ ಹುಡುಕೋಕ್ಕಾಯ್ತದ ಇದ್ರೊಳಗಡೆ ಏನಾದ್ರು ಬಿಟ್ಟಿರುವಂಥ ಅಂಶ ಏನಾದರೂ ನಾವು ಸೇರಿಸ್ಬೋದಾ ಮತ್ತೆ ಇನ್ನೂ ಏನಾದ್ರು ಒಳಗೆ ಏನಾದ್ರು ಜಸ್ಟಿಸ್ ಕೊಡೋಕ್ಕೆ ಸಾಧ್ಯನಾ ಅಂತೇಳಿ ಪೂರ್ಣ ಪ್ರಮಾಣದಲ್ಲಿ ವೆಂಕಟಸ್ವಾಮಿ ಸಾಹೇಬ್ರು ಏನು ಮಾಡಿದ್ರಲ್ಲ ಸರ್ ತನಿಖೆನ ಪೂರ್ಣವಾಗಿ ಓದಿದೆ ನಾನು ಒಂದು ಅಕ್ಷರನೂ ಬಿಟ್ಟಿಲ್ಲ ಒಂದು ವಾರ ಕಳ್ಕೊಂಡು ಮತ್ತೆ ಓದೆ ನಾನು ಹೋಗಿ ಸ್ಟೇಟ್ ಪಿ ಪಿ ಅವರು ಚಂದ್ರಮೌಳಿ ಸಾಹೇಬ್ರಿಗೆ ಭೇಟಿಯಾದೆ ಸರ್ ಚಂದ್ರಮೌಳಿ ಸಾಹೇಬ್ರ ಹತ್ರ ಏನು ಉಮೇಶ್ ಕೂತ್ಕೊಳ್ಳಿ ಅಂತ ಹೇಳಿದ್ರು ಕೂತ್ಕೊಂಡಾದ್ಮೇಲೆ ಸರ್ ಫ್ರೀ ಇದ್ದರೆ ನಮ್ಮ ತಮ್ಮ ಹತ್ರ ಒಂದು ಯಾವುದೋ ಕೈ ಫೈಲ್ ಬಗ್ಗೆ ಮಾತಾಡ್ತೀನಿ ಅಂತ ಯಾವುದು ಕೋರ್ಟ್ಗೆ ಯಾವುದು ಕೋರ್ಟ್ ಫೈಲ್ ಅಲ್ವಲ್ಲ ಅಂತ ಇಲ್ಲ ಸರ್ ತಮ್ಮ ಹತ್ರ ಮಾತಾಡುವಂಥದ್ದೇ ಇದು ಸರ್ ಅಂದೆ ಆಯಿತು ಉಮೇಶ್ ಕತೆ ಹೇಳಿ ಸರ್ ಈ ಥರ ನಮ್ಮಲ್ಲೊಂದು ಹುಡುಗಿಗೆ ಈ ಥರ ಒಂದು ಇನ್ಸಿಡೆಂಟ್ ಆಗಿದೆ ಪೂರ್ಣ ಪ್ರಮಾಣದಲ್ಲಿ ಅವಳಿಗಾಗಲೇ ಶಿಕ್ಷೆ ಎಲ್ಲ ಆಗೋಗ್ಬಿಟ್ಟು ಬಂದ್ಬಿಟ್ಟವನೇ ಮತ್ತೆ ಕಾಡ್ತಾವನು ಸರ್ ಅವನು ಯಾವ ಮಟ್ಟಕ್ಕೆ ಕಾಡ್ತಾವನೆ ಅಂದರೆ ಆ ಹುಡುಗಿ ಆಲ್ಮೋಸ್ಟ್ ಸತ್ತೋಗ್ಬಿಟ್ಟವಳು ಸರ್ ಅವಳು ಡೆಡ್ಡೆ ಇನ್ನೇನು ಜೀವನದಲ್ಲಿ ಇನ್ನೇನು ಇಲ್ಲ ಏನಾದರೂ ಅವನಿಗೆ ಮತ್ತೆ ಏನಾದರೂ ಒಂದು ದಾರಿ ಮಾಡೋಕ್ಕೆ ಸಾಧ್ಯ ಆಗ್ತದೆ ಸರ್ ಇವನಿಗೆ ಇಂಥವ್ರು ಬಿಡಬಾರ್ದು ಸಮಾಜದಲ್ಲಿ ಸರ್ ಯಾಕೆಂದರೆ ಆ ಮಟ್ಟಕ್ಕೆ ಅವಳು ಇನ್ನೂ ಪಾಪ ಸಮಾಜದಲ್ಲಿ ಹೆಂಗಸಾರ ಮುಖ ಯಾರು ಹೋದ್ರೂ ಪಾಪ ಭಯ ಇದು ಮಾಡ್ತಾರೆ ಅವಳಿಗೆ ಮತ್ತೆ ಕಾಡಿಸ್ತಾನೆ ಅವನು ಕೊಂದಾಕ್ಬೇಕಲ್ವ ನಾವು ಅವನ್ನ ಆಮೇಲೆ ಆಯಿತು ಉಮೇಶ್ ಎಲ್ಲ ಕೇಳಿಕೊಂಡ್ರು ಎಲ್ಲ ಹೇಳಿದೆ ನನ್ನ ಸ್ಟೋರಿಯಲ್ಲೂ ಹಿಂಗಾಗಿದೆ ಹೀಗೆ ಇಂಥ ದಿವಸ ಜೈಲಿನಿಂದ ಬೀಚೆ ಬಂದಿದ್ದಾನೆ ಮತ್ತೆ ಹಿಂಗೆ ಮಾಡೋನೆ ಫೈಲ್ ಒಂದು ಕೆಲಸ ಮಾಡಿ ಫೈಲ್ ಇಟ್ಬಿಟ್ಟು ಹೋಗಿ ಅಂತ ಹೇಳಿದ್ರು ನನಗೆ ಫೈಲ್ ಇಟ್ಟೆ ಸರ್ ಬಂದೆ ಒಂದು ವಾರ ಆದಮೇಲೆ ಒಂದು ಫಿಫ್ಟ್ ಕರೆದ್ರು ನನಗೆ ಉಮೇಶ್ ಬನ್ನಿ ಅಂತ ಕರೆದ್ರು ಉಮೇಶ್ ಓದಿದೆ ನಾನು ಫೈಲ್ನ ಎಲ್ಲ ಓದಿದ್ದಾರೆ ಅವ್ರಿಗೂ ಒಂಥರ ಅನ್ನಿಸ್ಬಿಟ್ಟಿದೆ ನಾನು ಹೇಳಿದ್ದು ಮತ್ತು ಆ ಫೈಲ್ನ ಭಾಳ ಓದಿ ಬೇರೆ ಇನ್ನು ಯಾರಾದರೂ ರೇ ಹೋಗ್ರಿ ರೀ 7 ವರ್ಷ ಪರ್ಮಿಷನ್ ಆಗೋದು ಎತ್ಕೊಂಡೋಗ್ರಿ ಏನಾರ ನಿಮ್ಮ ತಲೆ ಬುದ್ಧಿ ಇಲ್ವಾ ಕಾನೂನಲ್ಲಿ ಎಲ್ಲಿದೆ ಅಂದ್ಬಿಡ್ತಿದ್ರೆ ನಾವು ಬೇರೆ ಇನ್ಯಾರಾಗಿದ್ದಾರೆ ಚಂದ್ರಮೌಳಿ ಸಾಹೇಬ್ರು ಅಲ್ಲದೆ ಅವ್ರಿಗೂ ಸಹ ಇದಕ್ಕೆ ಏನಾದರೂ ಮಾಡಬೇಕು ಅನ್ನುವಂಥ ಮಾರ್ಗೋಪಾಯ ಹುಡುಕಬೇಕು ಅನ್ನುವಂಥ ಮನೋಸ್ಥಿತಿ ಇದ್ದುದರಿಂದ ಅವ್ರು ಅದನ್ನ ಹಿಡಿಸ್ಕೊಂಡು ಓದಿದ್ರು ಉಮೇಶ್ ಒಂದು ರಿಟ್ ತಯಾರು ಮಾಡ್ತೀನಿ ನಾನು ಅಂದರು ನನಗೆ ಖುಷಿಯಾಗ್ಬಿಡ್ತು ಅಂದರೆ ನನಗೆ ಆ ಥರೂ ಇದೆಯಾ ಅಂದರೆ ನಾನು ಇದಕ್ಕೆ ಏನಾದರೂ ಮಾಡಬೇಕು ಅಂತ ಅಂದರೆ ಅಟ್ಲೀಸ್ಟ್ ಸ್ಟೇರಿಂಗ್ ಆದರೂ ಹಿಡಿಬೇಕಲ್ಲ ಗಾಡಿ ಓಡಿಸೋಕ್ಕೆ ಬಂದಿಲ್ಲ ಅಂದ್ರೂ ಓಡಿಸೋರ ಹತ್ರ ಆದರೂ ಹೋಗ್ಬೇಕಲ್ಲ ಇಂಜಿನ್ ತಯಾರಕರ ಹತ್ರ ಆದರೂ ಹೋಗ್ಬೇಕಲ್ಲ ನಾನು ಹಂಗೆ ಹೋಗಿ ನಾನು ರಿಟ್ ತಯಾರು ಮಾಡ್ತೀನಿ ನೀವು ಬನ್ನಿ ಇನ್ನೊಂದು 2-3 ದಿವಸ ಬಿಟ್ಕೊಂಡು ಅಂತ ಹೇಳಿದರು ಮತ್ತೆ ಒಂದು 2-3 ಡೇಸ್ ಆಯಿತು ಮತ್ತೆ ವಾಪಸ್ ಹೋದೆ ನಾನು ಎಲ್ಲ ತಯಾರು ಮಾಡಿದ್ರು ರಿಟ್ನ ಪೂರ್ತಿ ಕೇಸ್ ಏನಿತ್ತೋ ಪ್ರತಿಯೊಂದು ಯಾವಾಗ ಚಾರ್ಜ್ ಶೀಟ್ ಹಾಕಿದ್ದೆ ಅವಾಗ ಅರೆಸ್ಟ್ ಆದದ್ದು ಅವಾಗ ಏನಾಯ್ತು ಪ್ರತಿಯೊಂದು ಹಾಕಿದರು ರಿಟ್ಟಿತ್ತು ಓದಿದೆ ನಾನು ಆಯಿತು ಬಂತು ರಿಟ್ ಹಾಕಿದ್ರು ರಿಟ್ಟು ಬಂದು ಬಿಡ್ತು ಕೋರ್ಟ್ಗೆ ಬಂದ ತಕ್ಷಣವೇ ನನಗೆ ಭಾಳ ಕ್ಯೂರಿಯಾಸಿಟಿ ಇತ್ತು ಈ ಥರ ರಿಟ್ಟು ಯಾವ ಗ್ರೌಂಡಲ್ಲಿ ಈ ಥರ ಎಲ್ಲ ಹಾಕಿದಾರಲ್ಲ ಹೆಂಗೆ ತಗೋಬೋದು ಕೋರ್ಟು ಅಂತ ನನಗೆ ಭಾಳ ಕ್ಯೂರಿಯಾಸಿಟಿ ಇತ್ತು ಅದನ್ನ ನಾನು ಕೋರ್ಟ್ಗೆ ಹೋಗಿ ನಿಂತ್ಕೊಂಡೆ ಹೈಕೋರ್ಟಲ್ಲಿ ಜಡ್ಜ್ ಸಾಹೇಬರು ಎಲ್ಲ ನೋಡ್ತಾಯಿದ್ರು ಆರ್ಗ್ಯುಮೆಂಟ್ ಮಾಡ್ತಾಯಿದ್ರು ಮಾಡಿದಾಗ ಏನು ಮಾಡೋದು ಇದು ಚಂದ್ರಮೌಳಿ ಅವ್ರು ಹೇಳಿ ಸ್ಟೇಟ್ ಪಿ ಪಿ ಅವರು ಏನು ಮಾಡೋಕ್ಕಾಗ್ತದೆ ಇದರಲ್ಲಿ ಅಂದರು ಸರ್ ಈ ಥರ ಇದು ಇದು ಕೇಸಿದು ಇವಳು ಈ ಮಟ್ಟಕ್ಕೆ ಸುಟ್ಟಿದೆ ಇವಳು ಜೀವಂತವಾಗಿ ಇದ್ರೂ ಸಹ ಸತ್ತೋಗ್ಬಿಟ್ಟಿರುವಂಥ ರೀತಿಯೇ ಇದು ಬೇರೆ ಇನ್ನೇನು ಅಲ್ಲ ಮತ್ತೆ ಅವನು ಹೋಗಿ ಈಗ ಕಾಟ ಕೊಡ್ತಾ ಇರ್ತಕ್ಕಂಥ ಸಂಬಂಧಪಟ್ಟಂಗೆ ಈಗ ನಮ್ಮಲ್ಲಿ ಪೊಲೀಸ್ ಸ್ಟೇಷನಲ್ಲಿ ಕೇಸ್ ದಾಖಲಾಗಿದೆ ಮತ್ತೆ ಈ ಥರ ಮಾಡ್ತಾಯಿದ್ದಾನೆ ಅಂತ ತುಂಬ ಅವತ್ತು ಆರ್ಗ್ಯೂ ಮಾಡಿದರು ಮಾಡಾದಮೇಲೆ ಆಯಿತು ಒಂದು ಕೆಲಸ ಮಾಡಿ ಆ ಹುಡುಗಿ ಕರೀರಿ ನೆಕ್ಸ್ಟ್ ಡೇಟ್ಗೆ ಅಂತೇಳಿ ಅಡ್ಜನ್ ಮಾಡಿಬಿಟ್ರು ಕೇಸ್ನ ಸರಿ ನಾವು ಕರ್ಕೊಂಡು ಹೋದ್ವಿ ಹುಡುಗಿಗೆ ನೆಕ್ಸ್ಟ್ ಡೇಟ್ಗೆ ಆಯಿತು ನೆಕ್ಸ್ಟ್ ಡೇಟ್ಗೆ ಹುಡುಗಿ ಕರ್ಕೊಂಡು ಶ್ರುತಿ ಕೂರಿಸ್ಕೊಂಡು ನಾವೇ ಜಿ ಪಿಯಲ್ಲಿ ಹೋದ್ವಿ ಅವ್ರ ಅಪ್ಪ ಅವರಮ್ಮ ಎಲ್ಲ ಬಂದರು ಟೈಲರ್ ಸರ್ ಪಾಪ ಅವ್ರ ಅಪ್ಪ ಅವರಮ್ಮ ಯಾರು ಈ ಶ್ರುತಿ ಅವ್ರ ಅಪ್ಪ ಅಮ್ಮ ಕರ್ಕೊಂಡು ಹೋಗಿ ಜಡ್ಜ್ ಮುಂದೆ ಕಾಲ್ ಮಾಡಿದ್ರು ಕೇಸು ನಿಲ್ಲಿಸಿದ್ವಿ ನಿಲ್ಲಿಸಾದ್ಮೇಲೆ ಎಲ್ಲ ಕೇಸ್ ಬಂದಾದಮೇಲೆ ಅವರು ಎಲ್ಲ ಗೊತ್ತಿತ್ತಲ್ಲ ನೋಡಮ್ಮ ಆಮೇಲೆ ಇದಕ್ಕೆ ಮೊದಲೇ ಏನು ಮಾಡಿದ್ರು ಸಾಹೇಬರು ಒಂದು ಕೆಲಸ ಮಾಡಿ ನೀವು ಈ ಸಂಬಂಧಪಟ್ಟಂಥ ಕೇಸಲ್ಲಿ ಇದೇನಾಗಿದೆಯಲ್ಲ ಇದೇನು ವೂಂಡ್ ಇದೆಯಲ್ಲ ಈಗಲ್ಲ ಈಗಾಗಲೇ ನೀವೆಲ್ಲ ಪೂರ್ಣ ಪ್ರಮಾಣದಲ್ಲಿ ಎಲ್ಲ ಈಗಾಗಿದೆಯಲ್ಲ ಇವಳು ಈಗ ಅದನ್ನು ಇದಕ್ಕೆ ಒಂದು ಏನೇನು ಆಗ್ಬೋದು ಅವಳಿಗೆ ಅಂದರೆ ಪ್ಲಾಸ್ಟಿಕ್ ಸರ್ಜರಿ ಮಾಡೋದಕ್ಕೆ ಪೂರ್ತಿ ಬಾಡಿನಲ್ಲಿ ಒಂದು ಒಳ್ಳೆ ರೆಪ್ಯೂಟೆಡ್ ಹಾಸ್ಪಿಟಲ್ಗಳಲ್ಲಿ ಒಂದು 3-4 ಹಾಸ್ಪಿಟಲ್ಗಳಲ್ಲಿ ಒಂದು ಇದನ್ನ ಕೊಟೇಷನ್ಸ್ ತಗೊಂಡು ಬನ್ನಿ ರೇಸ್ ಮಾಡ್ಕೊಂಡು ನೀವು ಹಾಸ್ಪಿಟಲ್ಗಳಲ್ಲಿ ನಾನು ಆರ್ಡರ್ ಮಾಡ್ತೀನಿ ಅಂತ ಹೇಳಿದ್ರು ಸಾಹೇಬ್ರು. ಅದರ ಪ್ರಕಾರನೇ ಮಾಡಿದ್ರು ಎಲ್ಲ ಹಾಸ್ಪಿಟಲ್ಗೆ ಯಾವುದು ರಾಮಯ್ಯಕ್ಕೆ ತಗೊಂಡ್ವಿ ಅಪೋಲೋಗೆ ತಗೊಂಡ್ವಿ ಜಡ್ಜ್ ಹೇಳಿದ ಸರ್ ಹೌದೌದು ಆರ್ಡರ್ ಮಾಡಿದ್ರು ಸಾಹೇಬ್ರು ಇದನ್ನ ಈ ಥರ ಇಷ್ಟು ಪೂರ್ಣ ಪ್ರಮಾಣದಲ್ಲಿ ಈ ಥರ ಆಗಿರ್ತಕ್ಕಂಥದಕ್ಕೆ ಎಷ್ಟು ಕಾಸ್ಟ್ ಆಗ್ತದೆ ನಿಮ್ಮಲ್ಲಿ ಮಾಡೋದಕ್ಕೆ ಅಂತೇಳಿ ಅಂತ ಸರಿ ಅವ್ರಿಗೆಲ್ಲ ಹೋಗಿ ಅವರೆಲ್ಲ ಇಷ್ಟು ಆಗ್ತದೆ ಅಂತೇಳಿ ಎಲ್ಲ ಪೂರ್ಣ ಪ್ರಮಾಣದಲ್ಲಿ ಕೊಟೇಷನ್ನ ಒಂದು ಡೇಟಲ್ಲಿ ತೊಗೊಂಡೋಗಿ ಕೊಟ್ವಿ ಪೂರ್ತಿ ಅವಳಿಗೆ ಏನೇನೆಲ್ಲ ಮಾಡ್ಬೋದು ಪೂರ್ತಿ ಅವಳಿಗೆ ಸರ್ಜರಿನ ಅಂದ್ಬಿಟ್ಟು ಅಂತ ಆಯ್ತು ಅವತ್ತು ಆಯಿತು ತಂದಿದ್ದೀರಿ ಇದು ಇಟ್ಕೊಂಡು ಅವಳು ಕರ್ಕೊಬನ್ನಿ ಅಂತ ಹೇಳಿದ್ರು ಅವಳನ್ನ ಹೇಳಿದ್ರಲ್ಲ ಮತ್ತು ನಾವೆಲ್ಲ ಕರ್ಕೊಂಡು ಅವಳನ್ನ ಕರ್ಕೊಂಡೋಗಿ ಒಂದೊಂದು ದಿವಸ ಕೋರ್ಟಲ್ಲಿ ನಿಲ್ಸ್ಕೊಂಡು ಪ್ರೊಡ್ಯೂಸ್ ಮಾಡಿದ್ವಿ. ಪ್ರೊಡ್ಯೂಸ್ ಮಾಡಿದಾಗ ಕೇಳಾದ್ಮೇಲೆ ನಿನಗೆ ನೋಡಮ್ಮ ಈಗ ನೀನು ಆಪ್ರೇಷನ್ ಮಾಡಿಸ್ತೀವಿ ನಾವು ನೀನು ಆಪ್ರೇಷನ್ ಮಾಡಿಸ್ಕೊ ನಿನಗೇನು ಆಗ್ತದಲ್ಲ ಎಲ್ಲ ಸರ್ಕಾರ ಕೊಡ್ತದೆ ಅದನ್ನು ನಾವು ಮಾಡಿಸ್ತೀವಿ ನೀನು ಅದನ್ನು ಇದು ಮಾಡಿ ಎಷ್ಟು ಸಾಧ್ಯನೋ ಅಷ್ಟು ನಾವು ಪ್ರಯತ್ನ ಮಾಡಿ ಮಾಡ್ತೀವಿ. ಅವಳು ಒಂದೇ ಸಾರಿ ನನ್ನ ದೇಹದಲ್ಲಿ ಏನೂ ಇಲ್ಲ ಸರ್ ನಾನು ಇಷ್ಟು ದಪ್ಪ ಇಲ್ಲ ನನ್ನ ಕಾಲುಗಳು ಇಷ್ಟೆಷ್ಟು ದಪ್ಪ ಇದೆ ಎಲ್ಲ ಸುಟ್ಟೋಗ್ಬಿಟ್ಟಿದೆ ಇಲ್ಲಿ ನಾನು ಉದ್ದಕ್ಕೂ ಇಲ್ಲೆಲ್ಲ ಪ್ಯಾಡ್ ಹಾಕ್ಕೊಂಡಿದ್ದೀನಿ ಅಂತೇಳಿ ಒಂದು ಸ್ವಲ್ಪ ಒಂಚೂರು ಹಿಂಗೆ ಬೇಡ 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 ಅಂತಾರೆ ಸಾಹೇಬರು. ಅಂದರೆ ಅವಳಿಗೆ ಆ ಮಟ್ಟಕ್ಕೆ ಆಗೋಗ್ಬಿಟ್ಟಿತ್ತು ನನಗೆ ಮತ್ತೆ ಆಗ ಆಗಲೇ 5-6 ಸಾರಿ ಅವಳಿಗೆ ಸರ್ಜರಿ ಆಗಿಬಿಟ್ಟಿದೆ ಬಾಡಿಗೆ ಫುಲ್ಲು ಅವಳಿಗೆ ಇದೊಂದು ಸ್ವಲ್ಪ ಒಂದು ಚೂರು ಏನೋ ಮಾಡೋರಷ್ಟೇ ಇಲ್ಲಿ ಒಳಗಡೆ ಏನೂ ಇಲ್ಲ ಪೂರಾ ಎಲ್ಲ ಸುಟ್ಟೋಗ್ಬಿಟ್ಟಿದೆ ಮೂಳೆ 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 ಥರ ಸಣ್ಣ ಸಣ್ಣ ಸ್ಕಿನ್ ಇರೋದಷ್ಟೇ ಕೆಳಗಡೆಗೆ ಎಲ್ಲ ಪ್ಯಾಡು ಗೀಡು ಹಾಕ್ಕೊಂಡು ಅಷ್ಟು ದಪ್ಪ ಕಾಣಿಸ್ತಾಳೆ ಅಷ್ಟೇ ಅವಳು ಬಿಚ್ಚಿಬಿಟ್ರೆ ಹಿಂಗೆ ಆಗ್ಬೋದು ಇದ್ದಾಳೆ ಅವಳು ಒಂದು 35 kg 40 kg ಇಲ್ಲ ಅವಳು ಅಷ್ಟು ಸಣ್ಣ ಇದ್ದಾಳೆ ನೋಡೋಕ್ಕೆ ಹಂಗೆ ಕಾಣಿಸ್ಬಿಡ್ತಾರಲ್ಲ ಅಂತ ಅವಳು ಹಂಗೆಲ್ಲ ಮಾಡ್ಕೊಂಡು ಪಾಪ ಬಂದಿದ್ದವಳು. ನನ್ನ ಕೈಲಿ ಆಗಲ್ಲ ಸರ್ ನಾನು ಹಿಂಗೆ ಕಾಣಿಸ್ತಾ ಇದ್ದೀನಿ ನನ್ನಲ್ಲಿ ಏನೂ ಇಲ್ಲ ಸರ್ ಒಳಗಡೆ ಎಲ್ಲ ನನಗೆ ಆಪ್ರೇಷನ್ ಬೇಡ ಅಂದ್ಬಿಟ್ಲು. ಆಮೇಲೆ ಅವ್ರಿಗೊಂಥರ ಆಗಿಬಿಡ್ತು ಒಂಥರ ಯಾವ ಮಟ್ಟಕ್ಕೆ ಅವ್ರಿಗೆ ಇದಾಯಿತು ಅಂದರೆ ಏನಿದು ನಾವು ಇಷ್ಟು ಆಯಿತು ಒಂದು ಕೆಲಸ ಮಾಡಿ ಅವ್ನಿಗೆ ವಾರೆಂಟ್ ಇಶ್ಯೂ ಮಾಡಿದ್ರು ಆಯಿತು ಹೋಗಮ್ಮ ನೀನು ಅಂತ ಕಳಿಸ್ಬಿಟ್ರು ಕರ್ಕೊಂಡು ಬಂದ್ವಿ ವಾಪಸ್ಸು ಅವ್ನು ವಾರೆಂಟ್ ಇಶ್ಯೂ ಮಾಡಿರಿ ಅವ್ನು ಬಂದು ಪ್ರೊಡ್ಯೂಸ್ ಮಾಡಿ ಅಂತ ಅಂದರು. ಆಯಿತು ವಾರೆಂಟ್ ಇಶ್ಯೂ ಮಾಡಿದ ತಕ್ಷಣ ಗೊತ್ತಾಗ್ಬಿಡ್ತು ಗೊತ್ತಾದ ತಕ್ಷಣ ಅವ್ರ ಅಡ್ವೊಕೇಟ್ ಏನೋ ಹೇಳಿರಬೇಕು ತಪ್ಪಿಸ್ಕೊಬಿಟ್ಟ ಏನು ನಮಗೆ ರಾಜೇಶ ಸಖಾತ ಕಾಟ ಕೊಟ್ಬಿಟ್ಟ ನಮಗೆ ಅವ್ರ ಡೇಟ್ಗೆ ಸಿಗಲಿಲ್ಲ ಹೋದ್ವಿ ನಮಗೆ ರೇಗ ಹಾಕ್ಬಿಟ್ರು ಏನು ರೀ ವಾರೆಂಟ್ ಕೊಟ್ಟರು ಹಿಡ್ಕೊಬರೋಕ್ಕಾಗಿಲ್ಲ ನೀವು ಏನು ಎಲ್ಲೋಗ್ಬಿಡ್ತಾನೆ ಅವನು ನಮಗೆ ಏನಪ್ಪ ಇದು ಕತೆ ಇದು ಏನೋ ನಾವೇನೋ ಅಂದ್ಕೊಂಡು ನಾವೇ ಬಯಸ್ಕೊ ಇನ್ನೇನು ಮಾಡೋದು ವಿಧಿ ಇಲ್ಲ ಹಾಂ ಇನ್ನೇನು ಎಲ್ಲ ದೇವ್ರು ನೋಡ್ಕೊಳ್ಳಿ ಅಲ್ಲ ಇನ್ನೇನು ಅಂತೇಳಿ ಆಯಿತು ಬೈದರು ಬೈದ್ಲಿ ಇನ್ನೇನು ಮಾಡೋದು ಒಳ್ಳೆ ಕೆಲಸಕ್ಕೆ ಇನ್ನೇನು ನಡೀಲಿ ಅಂದ್ಬಿಟ್ಟು ಅವನ್ನ ಸರ್ ನೆಕ್ಸ್ಟ್ ಡೇಟು ಹಿಡ್ಕೊಬರ್ತೀವಿ ಸರ್ ಅಂತ ಹೇಳಿ ಅವ್ರ ಹತ್ರ ಒಂದು ಗಾಡಿ ಒಂದು ಡೇಟ್ ತೊಗೊಂಡ್ವಿ. ಆಚೆ ಎಲ್ಲ ಆಯಿತು ಈಚೆ ಬಂದು ಚಂದ್ರಮೌಳಿ ಸಾಹೇಬರು ಸರ್ ಏನು ಸರ್ ಇದು ನಾವೇ ಹಿಂಗೆ ಈ ಪಾರ್ಟಿ ಬಯಸ್ಕೊಳಕ್ಕಾಗ್ಬಿಟ್ಟು ಇಲ್ಲಿ ಇಲ್ಲಿ ಇರ್ತವೆ ಇವೆಲ್ಲ ಕೋರ್ಟ್ಗಳಲ್ಲಿ ಏನು ನಾವು ಒಂದು ಕೆಲಸ ಮಾಡಿ ಏನಾದರೂ ಮಾಡಿ ಪ್ರಯತ್ನ ಮಾಡಿ ನೆಕ್ಸ್ಟ್ ಡೇಟ್ಗೆ ಅದು ನಮಗೆ ಭಾಳ ಪ್ರೆಷರ್ ಡೆವಲಪ್ ಆಗ್ಬಿಡ್ತು ಸರ್ ಒಂಥರ ಗ್ಯಾಸ್ ಸೇರ್ಕೊಬಿಟ್ಟು ನಾವು ನೆಕ್ಸ್ಟು ಪ್ರೊಡ್ಯೂಸ್ ಮಾಡಿ ಅಂತ ಹೇಳಿದ್ದಾರೆ ಇನ್ನು ನೆಕ್ಸ್ಟ್ ಹೋದಾಗ ಇನ್ನಂಗೆ ಬೈದ್ಬಿಟ್ರೆ ಆಮೇಲೆ ಫುಲ್ ಕೋರ್ಟ್ ಇರ್ತದೆ ಥರ ಹೈಕೋರ್ಟ್ಗೆ ಹೋಗ್ಬಿಟ್ಟೆ ಅಂದ್ರೆ ಬೈಸ್ಕೊಬಿಟ್ರೆ ಸಾರ್ 3 ವಾರ ನಿದ್ರೆ ಬರೋದಿಲ್ಲ. ಯಾಕೆ ಅಂದರೆ ತುಂಬ ನಮ್ಗೆ ಗೊತ್ತಿರೋರು ಇರ್ತಾರೆ ಆಮೇಲೆ ಒಂಥರ ನಾವೇನೋ ತಪ್ಪು ಮಾಡಿಬಿಟ್ಟಿದ್ದೀವಿ ಅನ್ನಿಸ್ಬಿಡ್ತದೆ ಆಮೇಲೆ ಒಂದು ತೀರಾ ಬೈದ್ಬಿಡೋದು ಅಂತ ಅಲ್ಲ ನಮ್ಗೆ ಹಂಗನ್ಬಿಟ್ರೆ ಇನ್ನೆಫಿಷಿಯೆಂಟ್ ಅನ್ನಿಬಿಟ್ರೆ ಅಷ್ಟೇ ಹಂಗನ್ಬಿಟ್ರೆ ಸಾಕಲ್ವಾ ಇನ್ನೇನು ಅನ್ನೋದೇ ಬೇಡ ಕೋರ್ಟು ನಮಗೆ ಏನು ರೀ ನಿಮ್ಮ ಕೈಲಾಗಲ್ಲ ಏನು ಇಂಥದ್ದು ಹಿಡ್ಕೊಬರೋಕ್ಕಾಗಲ್ಲ ನೀವೇ ಪೊಲೀಸ್ ಅಂದ್ಬಿಟ್ರೆ ಸಾಕಲ್ಲ ನಮ್ಮ ಕತೆ ನಿಮ್ಮ ಕತೆ ಚಾಪ್ಟ್ರೇ ಕ್ಲೋಸ್ ನಮ್ಮದು. ಆಮೇಲೆ ಯಪ್ಪ ನಾವು ಗ್ಯಾಸ್ ಗನ್ಗೆ ಹೋಗ್ಬಿಟ್ಟೋ ಸರ್ ನಾವು ಆ ಮಟ್ಟ ಆಗೋಯ್ತು ಗ್ಯಾಸ್ ಗನ್ ಅಂದರೆ ಗ್ಯಾಸ್ ಚೇಂಬರ್ಗೆ ಹೋಗ್ಬಿಟ್ಟು ಆ ಮಟ್ಟ ಪ್ರೆಷರ್ ಆಗ್ಬಿಡ್ತು. ಆಮೇಲೆ 2ನೇ ಡೇಟಲ್ಲಿ ಓದಿ ಏನು ಹುಡುಕಾಡ್ದೋ ಅಲ್ಲಿ ಹುಡುಕ್ತೋ ಇಲ್ಲಿ ಹುಡುಕ್ತೋ ಮಾಡಿ ಸ್ವಲ್ಪ ಲಾಂಗ್ ಡೇಟ್ ಇತ್ತು ಸರ್ ಎಲ್ಲ ಕೆಲಸ ಬಿಟ್ಬಿಟ್ಟು ಸ್ಟೇಷನ್ದು ಕೊನೆಗೆ ತಿರುವಂಗೇಡಿನೋ ಅಲ್ಲಿ ಒಂದು ಕಡೆ ಜಾಗದಲ್ಲಿ ಅವನು ಏನೇನೋ ಮಾಡಿ ಅದನ್ನ ಹುಡುಕೋಕ್ಕೆ ಎಲ್ಲ ಮೆಥಡು ಅವನು ಏನಾದರೂ ಮಾಡು ಸಿಕ್ಕಬೇಡ ನೀನು ಅಂತ ಅಲ್ಲಿ ಇವನು ಅಡ್ವೊಕೇಟ್ ಏನು ಹಿಂದಿನ ಡೇಟಿಗೆ ಬಂದ ವಾರೆಂಟ್ ಇಶ್ಯೂ ಮಾಡಿದ್ರಲ್ಲ ಅವತ್ತೊಂದು ಅವ್ರ ಅಡ್ವೊಕೇಟು ಏನು 307 ಕೇಸ್ ರಿಜಿಸ್ಟರ್ ಆಗಿದೆ ಈಗಾಗಲೇ ದಿಸ್ ಈಸ್ ಡಿಸ್ಪೋಸಬಲ್ ಕೇಸ್ ಆಲ್ರೆಡಿ ಇದು ಎಕ್ಸ್ಪೀರಿಯನ್ಸ್ ವಿತ್ 7 years ಜೈಲ್ ಇಂಪ್ರಿಸನ್ಮೆಂಟ್ ದಿಸ್ ಈಸ್ ಅ ಕೇಸ್ ಆಫ್ 307 ದರ್ ಈಸ್ ನೋ ಹಾಗೆ ಹೀಗೆ ಅಂತೇಳಿ ನಾಲ್ಕು ಎಲ್ಲ ಆರ್ಗ್ಯುಮೆಂಟ್ ಮಾಡ್ಬಿಟ್ಟು ಹೊಟ್ಟೋದ ಇನ್ನಿದ್ರೆ ಗತಿ ಇದಕ್ಕಿಂತ ಇನ್ನೇನಾಗುತ್ತಿದ್ದು ಅಂತ ಅಷ್ಟೇ ಏನ್ಬಿಟ್ಟು ಅಂತ ಅವ್ನು ಇನ್ನೇನು ಕರ್ಕೊಂಬಂದು ಏನು ಕೇಳ್ತಾರೆ ಇವನ ಕಡೆಯಿಂದ ಕಾಂಪನ್ಸೇಷನ್ ಏನಾರ ಅಷ್ಟೇ ಇನ್ನೇನು ನೋಡೋಣ ಅಂತ ಅವನ ತಲೆಯಲ್ಲಿತ್ತು. ಆಮೇಲೆ ಸರಿ ಆಯಿತು ಅವತ್ತು ಹೆಂಗೋ ಹಿಂಗೋ ಮಾಡಿ ಭಾಳ ಅತಳ ಇತಳ ಪಾತಾಳ ರಸತಳನ ಆ ಥರ ಹುಡುಕ್ಬಿಟ್ವಿ ಅವನ್ನ. ಇನ್ನೂ ಅವತ್ತೊಂದು ದಿವಸಕ್ಕೆ ನಾವು ಪ್ರೊಡ್ಯೂಸ್ ಮಾಡಬೇಕಲ್ಲ, ಸರಿ ಸಿಕ್ಕದ ಹಿಡ್ಕೊಬಂದು ಕರ್ಕೊಂಡು ಹೋದ್ವಿ ಸರ್. ಕರ್ಕೊಂಡು ಹೋಗ್ಬಿಟ್ಟು ಪ್ರೊಡ್ಯೂಸ್ ಮಾಡಿದ್ವಿ. ಪ್ರೊಡ್ಯೂಸ್ ಮಾಡಾದ್ಮೇಲೆ ಭಾಳ ಹೊತ್ತು ಅವರು ಅಡ್ವೊಕೇಟು ಆರ್ಗ್ಯುಮೆಂಟ್ ಮಾಡಿದ್ರು, ನಮ್ಮ ಇವರು ಮತ್ತೆ ಎಲ್ಲ ಇದನ್ನೆಲ್ಲ ಮಾತಾಡಿದರು. ತುಂಬ ಹೊತ್ತಾಯಿತು ಆರ್ಗ್ಯುಮೆಂಟೆಲ್ಲ. ಆಮೇಲೆ ಕಾಂಪನ್ಸೇಷನ್ ವಿಚಾರ ಬಂತು, ಎಲ್ಲ ಬಂತು. ಆವಾಗ ಅವ್ರ ಅಡ್ವೊಕೇಟು, ಏನು ಸರ್ ಕಾಂಪನ್ಸೇಷನ್ ಅಂದ್ರೆ ಏನು, ಈಗಾಗಲೇ ಅವ್ನು ಇಂಪ್ರಿಸನ್ಮೆಂಟ್ ಆಗೋಗ್ಬಿಟ್ಟಿದ್ದಾನೆ, ಅವನಿಗಾಗಲೇ 7 ವರ್ಷ ಒಳಗಡೆ ಬಂದುಬಿಟ್ಟಿದ್ದಾನೆ, ಈಗಾಗಲೇ ಆ ಜಡ್ಜ್ಮೆಂಟಲ್ಲಿ ಡೆಲಿವರಿ ಸೆಷನ್ಸ್ ಕೋರ್ಟ್ ಒಳಗಡೆ ಡೆಲಿವರಿ ಆ ಜಡ್ಜ್ಮೆಂಟಲ್ಲಿ ಅದ್ರ ಪ್ರಕಾರ ಹೋಗಿ ಈಚೆ ಬಂದುಬಿಟ್ಟಿದ್ದಾನೆ ಅವನು. ಈಗ ಮತ್ತೆ ಅದು ಎನ್ಹಾನ್ಸ್ಮೆಂಟು ಹಾಗೆ ಹೀಗೆ ಅದು, ಬಟ್ ಪವರ್ ಇದೆ ಹೈಕೋರ್ಟ್ಗೆ, ಎನಾರಮಸ್ ಪವರ್ ಇದೆ ಹೈಕೋರ್ಟ್ಗೆ. ಸೆಷನ್ಸ್ ಕೋರ್ಟಲ್ಲಿ ಏನೇ ಆಗಿದ್ರು ಅದನ್ನು ತೊಗೊಂಡಿವರು ಮಾಡುವಷ್ಟೆಲ್ಲ ಇದೆ ಅಲ್ಲಿ. ಆ ಕಾರಣಕ್ಕೆ ಅವನು ಭಾಳ ಆರ್ಗ್ಯುಮೆಂಟ್ ಮಾಡಿದರು. ಆಯಿತು ಅಂದ್ಬಿಟ್ಟು ಕೇಳಿದ್ರು ಸಾಹೇಬರು, ಎಲ್ಲ ಏನು ಹೇಳ್ತಾ ಇದ್ದಾನೋ ಅದೆಲ್ಲ ಸರಿಯೇ. ಅವರು ಯಾರು ಅದರ್ ಸೈಡ್ ಅಡ್ವೊಕೇಟು ರಾಜೇಶನ್ ಕಡೆ ಅಡ್ವೊಕೇಟು, ಆಮೇಲೆ ನಮ್ಮವರು ಚಂದ್ರಮೌಳಿ ಸಾಹೇಬರು ಸರಿಯಾಗಿ ಅವರು ಹೇಳಿದರು, ಈಗೆಲ್ಲ ಇದೆ ಈ ಥರ ಇದೆ ಅಂತ ಅಂದ್ಬಿಟ್ಟು ಅಂತ ಕೋರ್ಟೇ ನಾವೇ ಪ್ರೊಡ್ಯೂಸ್ ಮಾಡಿದ್ದೀವಿ ಅಂಥ ಪರಿಸ್ಥಿತಿ ಆಗಿದೆ ಅಂತ. ಇದಕ್ಕೆ ನಾವೇನಾದರೂ ನಾವು ಅವಳಿಗೇನಾದರೂ ನ್ಯಾಯ ಕೊಟ್ಟಿಲ್ಲ ಅಂದರೆ ಆ ಥರದಲ್ಲಿ ಪರ್ವಿನಲ್ಲಿ ಆರ್ಗ್ಯುಮೆಂಟ್ ನೋಡಿ ಭಾಳ ಎಲ್ಲ ತುಂಬ ಜನ ಕೋರ್ಟ್ ಭಾಳ ಕೇಳ್ತಾ ಇತ್ತು ಇದಕ್ಕೆ. ಯಾಕೆಂದರೆ ಅವತ್ತಿಂದ ನಾನು ಕರ್ಕೊಂಡು ಹೋಗೋದು, ಯಾಕೆಂದರೆ ನಂಗೆ ತುಂಬ ಜನ ಅಡ್ವೊಕೇಟ್ ಕಲಿಗಳ ಪರಿಚಯ, ಯಾಕೆಂದರೆ ನನಗೆಲ್ಲ ನಾನು ಪ್ರಾಕ್ಟೀಸ್ ಮಾಡ್ತಿದ್ರಿಂದ ತುಂಬ ಜನ ಎಲ್ಲ ಇದ್ದರು. ಅದಾದಮೇಲೆ ನೆಕ್ಸ್ಟ್ ಜಡ್ಜ್ಮೆಂಟ್ ಪೋಸ್ಟ್ ಮಾಡಿಬಿಟ್ರು, ಪೋಸ್ಟ್ಪೋನ್ ಮಾಡಿದ್ರು. ಅಂದರೆ ಜಡ್ಜ್ಮೆಂಟ್ ಆಗಿಲ್ಲ ಅವತ್ತು, ರಿಸರ್ವ್ ಫಾರ್ ಆರ್ಡರ್ಸ್ ಅಂತ ಅಂದರು. ಆಯಿತು, ಆರ್ಡರ್ಸ್ ಆಗಿಬಿಡ್ತು. ಹೌದು, ಆರ್ಡರ್ಸ್ ಆಯಿತು. ಆರ್ಡರ್ಸ್ ಇವನಿಗೆ ಇಂಪ್ರಿಸನ್ಮೆಂಟ್ ಫಾರ್ ಲೈಫ್ ಕೊಟ್ಬಿಟ್ರು. ಏನು ಸರ್ ಅದು ನೀವು ಸರಿ ಹೇಳಿಲ್ಲ. ಅಂದರೆ ಅವತ್ತು ಆರ್ಗ್ಯುಮೆಂಟ್ ಎಲ್ಲ ಆಯಿತು. ಆರ್ಗ್ಯುಮೆಂಟ್ ಆದಮೇಲೆ ಏನಾಗೋಯ್ತು, ಎಲ್ಲ ಹಿಯರಿಂಗ್ ಆಯಿತು ಹೈಕೋರ್ಟ್ಲಿ. ರಿಸರ್ವ್ ಫಾರ್ ಆರ್ಡರ್ಸ್ ಆಯಿತು. ರಿಸರ್ವ್ ಫಾರ್ ಆರ್ಡರ್ ಅಂದರೆ ಪೋಸ್ಟ್ಪೋನ್, ನೆಕ್ಸ್ಟ್ ಅಡ್ಜರ್ನ್ ಆಯಿತು. ರಿಸರ್ವ್ ಫಾರ್ ಆರ್ಡರ್ಸ್ ಹಿಯರಿಂಗ್ ಫಾರ್ ನೆಕ್ಸ್ಟ್ ಡೇಟ್ ಅಂತ ಹೋಯಿತು. ಆವತ್ತು ಬಂದ ತಕ್ಷಣವೇ ಇವನಿಗೆ ಆವತ್ತು ಆರ್ಡರ್ ಆಗಿ ಇವನಿಗೆ ಇಂಪ್ರಿಸನ್ಮೆಂಟ್, ಲೈಫ್ ಇಂಪ್ರಿಸನ್ಮೆಂಟ್ ಅಂತ ಬಂತು. ಓಹೋ, ಲೈಫ್ ಇಂಪ್ರಿಸನ್ಮೆಂಟ್ ಆಗ್ಬಿಟ್ಟು. ಹ್ಞೂ, ಲೈಫ್ ಇಂಪ್ರಿಸನ್ಮೆಂಟ್ ಕೊಟ್ಟರು. ಕೊಟ್ಟ ತಕ್ಷಣ ನನಗೂ ಭಾಳ ಕ್ಯೂರಿಯಾಸಿಟಿ, ಏನು ಈ ಥರ ನಾವು ಮಾಡ್ತಾ ಇದ್ದೀವಲ್ಲ. ನನ್ನ ಜೀವನದಲ್ಲಿ ಅದೊಂದೇ ಸರ್ ಆಗಿತ್ತು, ಅದೇನು ಹಿಂದೆ ಯಾವುದಾದ್ರು ಆಗಿದ್ದಾವೆ ಏನೋ ಗೊತ್ತಿಲ್ಲ, ಬಟ್ ಅದಂತೂ ನನಗೆ ಯಾವ ಮಟ್ಟಕ್ಕೆ ಖುಷಿ ಕೊಡ್ತದ್ದು ಅಂದರೆ, ಒಂದು 200 ಮರ್ಡರ್ ಕೇಸ್ ಕನ್ವಿಕ್ಷನ್ ಕೊಟ್ಟಷ್ಟು ನನಗೆ ಖುಷಿ ಆಯ್ತು. ಮಾತ್ರ ಕಾನೂನಲ್ಲಿ ಏನಿದೆಯಲ್ಲ ಆ ಮಟ್ಟಕ್ಕೆ ಅವ್ರಿಗೆ ಜಸ್ಟಿಸ್ ಕೊಡಬೇಕು, ಆ ಥರ ಮಾಡಬೇಕು ಅಂದರೆ ಅದು ಅವನೊಬ್ಬ ಜೈಲಿಗೆ ಹೋದರೆ ಅಲ್ಲಿರೋ ಜೈಲಿನವ್ರಿಗೆಲ್ಲ ಗೊತ್ತಾಗ್ತದೆ ಏನಾಯ್ತು, ಮತ್ತೆ ವಾಪಸ್ ಬಂದಲ್ಲ, ಮತ್ತೆ ಲೈಫ್ ಯಾಕಾಯಿತು ಅಂತ ಕೇಳ್ತಾರೆ ಜೈಲಿನಲ್ಲಿ. ಈ ಥರ ಆಯಿತು, ಹಿಂಗೂ ಮಾಡ್ತಾರ. ಆ 3000 ಜನಕ್ಕೂ ಪಾಠ ಆಗುತ್ತದು. ಇದು ನಾವು ಹಿಂಗೆ ಮತ್ತುಬಿಟ್ಟು ಹೋಗ್ಬಿಟ್ಟು ಆಚೆ ಹೋಗ್ಬಿಟ್ರೆ, ಮತ್ತೆ ನಮ್ಮ ಆಟ ಬೇಳೆಗಳೇನಾರ ಬೇಯಿಸಿದ್ರೆ, ಯಾವನಾದರೂ ಸರಿಯಾಗಿರುವಂಥ ಇವನು ತಾಕತ್ತಿರುವಂಥ ಒಂದು ದಮ್ಮಿರು ಪೊಲೀಸ್ ಆಫೀಸರ್ ನಮ್ಗೆ ಏನಾರ ಮಾಡಿದ್ರೆ, ಹಿಂಗೂ ಮತ್ತು ವಾಪಸ್ ಕಳಿಸ್ಬೋದು ಕಣಪ್ಪ ಅಂತೇಳಿ ಮರ್ಯಾದೆ ಸುಮ್ಮನೆ ಇರ್ತಾರಾಗ. ಅಂದರೆ ಅದೊಂದು ಲೆಸನ್ ಫಾರ್ ಜೈಲ್ ಅದು ಆ ಆರ್ಡ್ರು. ಅದಾದಮೇಲೆ ಲೈಫ್ ಕನ್ವಿಕ್ಷನ್ ಹಾಕಿ ಒಳಗಡೆ ಬಿತ್ಕೊಂಡಾಯಿತು. ಅವ್ನಿಗೆ ಹಿಡ್ಕೊಂಡು ಬಂದ್ವಿ, ತಪ್ಪಿಸ್ಕೊಬಿಟ್ಟ. ಲೈಫ್ ಕನ್ವಿಕ್ಷನ್ ಆಗೋಯ್ತು, ಆರ್ಡರ್ಸ್ ಆಗೋಯ್ತು, ಮತ್ತೆ ತಪ್ಪಿಸ್ಕೊಬಿಟ್ಟ. ಹೆಂಗೆ ಸರ್ ಅದು ನಿಮ್ಮ ಇದು ಕಸ್ಟಡಿಲಿ ಇರಲಿಲ್ವಾ? ಹಾಂ, ಕರ್ಕೊಂಡು ಪ್ರೊಡ್ಯೂಸ್ ಮಾಡಿ ಅಂತ ಹೇಳಿದ್ರು ಅವತ್ತೊಂದು ದಿವಸ. ಅಷ್ಟೇನೆ, ಜೈಲಿಗೆ ಕಳಿಸಿರ್ಲಿಲ್ಲ ನಾವು, ಕಸ್ಟಡಿಲಿ ಇರಲಿಲ್ಲ. ಪ್ರೊಡ್ಯೂಸ್ ಮಾಡಿ ಅಂದ್ರು ಪ್ರೊಡ್ಯೂಸ್ ಮಾಡಿದೆವು ನಾವು, ಬಿಟ್ಬಿಟ್ಟು. ಅವ್ನು ಕೊಟ್ಟಾದ್ಮೇಲೆ ಕೋರ್ಟ್ಗೆ ತಗೊಬಂದು ನನ್ನ ಮುಂದೆ ಪ್ರೊಡ್ಯೂಸ್ ಮಾಡಿ ಅಂತ ಹೇಳಿದರು. ಆರ್ಡರ್ಸ್ ಆಗಿರಲಿಲ್ವಲ್ಲ ಇನ್ನೂ. ಮತ್ತು ಆಮೇಲೆ ಅದಕ್ಕೆ ಒಂದು ಕತೆ ಮಾಡಿದೋ ಹಿಡೀಕ ಅವನ್ನ. ಅದು ಇನ್ನೊಂದು ಕಹಾನಿ ಸರ್, ದೊಡ್ಡ ಕತೆ. ನಾವು ಹಿಡೀಕೆ ಮಲಗಲಿಲ್ಲ ಮಾತ್ರ. 1.5-2 ತಿಂಗಳು ಏನು ನಮಗೆ ಅವರು ಸಿಕ್ಕದನ್ನ ಒಳಗೆ ಹಾಕಿದ್ರ, ಕಳಿಸಿದ್ರ, ಕೋರ್ಟ್ ಕೇಳಲ್ಲ, ಅದು ಎಕ್ಸಿಕ್ಯೂಟ್ ಮಾಡಿ ಬಿಟ್ಬಿಡ್ತಾರೆ. ಮತ್ತೇನಾದರೂ ಇವ್ರು ಹೋಗ್ಬಿಟ್ರೆ ಸಾರ್ ಆರ್ಡ್ರ್ ಆದದ್ದು, ಮತ್ತೆ ಪೊಲೀಸರು ಏನೋ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಅವ್ನು ಜೈಲಿಗೆ ಕಳಿಸ್ತಾ ಇಲ್ಲ ಅಂತ ಹೋಗ್ಬಿಟ್ರೆ ನಮ್ಮ ತಿಥಿ ಮಾಡಿಬಿಡ್ತಾರಲ್ಲ. ಹಿಂಗೆಲ್ಲ ಆಗ್ಬಿಡ್ತವೆ. ಆಮೇಲೆ ಹುಡುಕ್ದೋ 1.5 ತಿಂಗಳು ಭಾಳ ಕಷ್ಟಪಟ್ಟು ಹುಡುಕಿ ಮತ್ತೆ ಎತ್ಕೊ ಒಂದು ಮೂಟೆ ಕಟ್ಟಿ ತಗೊಂಡು ಒಳಗೆ ಬಿಸಾಕ್ದ. ಅವನಿಗೆ ಎಲ್ಲಿದ್ದ ಸರ್ ಆಮೇಲೆ ಮತ್ತೆ ಸೆಕೆಂಡ್ ಅದೇ ಆ ಕಡೆ ಸೈಡ್ ಇದ್ದ ಸರ್, ತಮಿಳ್ನಾಡು ಕೇರಳಾಗ ಹೋಗಿ ಸೇರ್ಕೊಬಿಟ್ಟಿದ್ದ ಕಳ್ಳ ಅವನು. ಅಲ್ಲಿಂದ ಗೊತ್ತಾಗ್ತದೆ ಇಲ್ಲೆಲ್ಲ ಬಂದು ಅಂದ್ಬಿಟ್ಟು ಆ ಸರಿ ಇಲ್ಲಿ ಹಿಡ್ಕೊಂಡ್ವಲ್ಲ, ಕೇರಳಾಗ ಹೋಗ್ಬಿಟ್ಟಿದ್ದಾಗ. ಕೇರಳದಲ್ಲಿ ಇವರ ಫ್ರೆಂಡ್ಸ್ಗಳು, ರಿಲೇಷನ್ಸ್ಗಳು, ಅದು ಭಾಳ ಮ್ಯಾಜಿಕ್ ಮಾಡಿದ್ವಿ ಬಿಡಿ ಅವ್ನು ಹಿಡ್ಕೊಂಡು ಬರೋದಕ್ಕೆ. ಇನ್ನು ಒಳಗೆ ಹೋಗ್ಬಿಡ್ತೀನಿ ಅಂತ ಗೊತ್ತಾಗೋಯ್ತು ಅವನಿಗೆ, ಹೇಳ್ಬಿಟ್ಟಿದ್ದಾನೆ ಹಿಂಗೆ ಸಜಾಕ್ಬಿಟ್ಟಿದೆ ಅಂತ. ಹಂಗೆ ತಪ್ಪಿಸ್ಕೊಂಡಿದ್ದು ಬಿಡೋಣ ಹೆಂಗೋ. ಒಂದು ದಿವಸ ಇದ್ರೆ ಗ್ರೇಸ್ ಅಲ್ವಾ ಈಚೆ. ಹೆಂಗಿರು ಲೈಫ್ ಎಲ್ಲ ಒಳಗಿರಬೇಕು. ಒಂದು ಆರಾಮಾಗಿ ಸಿಗಾಕೊಂಡಿರೋ 1 ವರ್ಷ ಇದ್ಬಿಟ್ರೆ ಹೆಂಗಿರು ಇಲ್ಲಾದರೂ ಇರ್ಬೋದಲ್ಲ ಅಂತೇಳಿ ಅವ್ನು ಪ್ಲ್ಯಾನ್ ಮಾಡ್ತಾ ಇದ್ದ. ಬಟ್ ಅದಕ್ಕೆ ಬಿಡಲಿಲ್ಲ ಮಾತ್ರ. ಈ ಕೇಸು ಏನು ಶ್ರುತಿಗೆ ನಾವು ಮಾಡಿಸಿದ್ವಲ್ಲ, 7 ವರ್ಷ ಸಜಾ ಅಂತ ಇರುವಂಥ ಕೇಸು ಕಾನೂನಲ್ಲಿ ಎಷ್ಟಿತ್ತೋ ಅಷ್ಟು ಕೊಡಿಸಿದ್ದು ಅಂಥದನ್ನ ಎಕ್ಸ್ಟ್ರಾ ಅವನ ಲೈಫ್ ಕನ್ವಿಕ್ಷನ್ ಆ ಕೇಸಲ್ಲಿ ನಾವು ಮಾಡಿಸಿದ್ವಲ್ಲ ಅದು ಆಮೇಲೆ ನಾವು ಚಂದ್ರಮೌಳಿ ಸಾಹೇಬ್ರು ಈ ಕೇಸ್ ಬಗ್ಗೆ ಭಾಳ ತುಂಬ ಮಾತಾಡಿದ್ವಿ ಆಮೇಲೆ ಇದು ಭಾಳ ಬೇರೆ ಬೇರೆ ಇದಕ್ಕೆಲ್ಲ ಇದು ಇಡೀ ದೇಶಕ್ಕೆ ಹೋಗ್ಬಿಡುತ್ತಲ್ಲ ಸರ್ ಈಗ ಒಂದು ಸಾರಿ ಒಂದು ಕೋರ್ಟಲ್ಲಿ ಆದಂಥ ಜಡ್ಜ್ಮೆಂಟು ಇಡೀ ದೇಶದ ಕೋರ್ಟ್ಗಳಿಗೆ ಹೋಗ್ತದೆ ಓಕೆ ಈಗ ಚಂದ್ರಮೌಳಿಯವರು ಯಾವ ಆರ್ಗ್ಯುಮೆಂಟನ್ನು ಅವರು ಪರಿಗಣಿಸಿದ್ರು ಸರ್ ಅವರು ಆ್ಯಕ್ಚುಲಿ ಪರಿಗಣನೆ ಮಾಡಿದ್ದೇನು ಅಂದರೆ ಇವಳು ನಿಜವಾದಂಥ ಸ್ಥಿತಿ ಇವಳು ನೋಡಿದ್ರೆ ಸ್ಟೇಟಸ್ಸು ಇವಳು ಈ ಆಲ್ಮೋಸ್ಟ್ ಡೆಡ್ ಅಂತ ಕರೆಕ್ಟ್ ಇವಳು ಜೀವಂತವಾಗಿಲ್ಲ ಅಂದರೆ ಏನೂ ಮಾಡೋಕ್ಕಾಗೋದಿಲ್ಲ ಅವಳು ಏನೂ ಕೆಲಸ ಮಾಡೋಕ್ಕಾಗಲ್ಲ ಎಂಥದ್ದು ಮಾಡೋಕ್ಕಾಗಲ್ಲ ಸೊಸೈಟಿಗೆ ಅಟ್ಲೀಸ್ಟ್ ಮುಖಾಹಾರ ತೋರಿಸೋಣ ಅಂದರೆ ಅದೂ ಸರಿ ಇಲ್ವಲ್ಲ ಅವಳು ಯಾವಾಗೂ ಮನೇಲೆಲ್ಲ ಕೂತ್ಕೋಬೇಕು ಯಾರಿಗೂ ಆಚೆ ಬಂದು ಏನೂ ನೋಡೋಕ್ಕಾಗಲ್ಲ ನೋಡುವಂಥವ್ರು ಜನ ಆ ಭಾಳ ಕೆಟ್ಟದಾಗ ನೋಡ್ತಾರೆ ಈ ಒಂದು ಇದ್ರ ಮೇಲೆ ಆರ್ಗ್ಯುಮೆಂಟ್ ಮಾಡಿದರು ಮತ್ತು ಈ ಥರ ನೀಚ ಪ್ರವೃತ್ತಿ ತೋರಿಸ್ದ ನೋಡಿ ಬಂದಿವನು ಬಂದವನು ಮರ್ಯಾದೆಯಿಂದ ಹೆಂಗೋ ಜೀವನ ಮಾಡಿಕೊಂಡು ಮನೆ ಒಳಗಡೆ ಅದು ಇದು ಏನೋ ಕೆಲಸ ಮಾಡಿಕೊಂಡು ಸೊಪ್ಪು ಗಿಪ್ಪು ಮಾಡಿಕೊಂಡು ಕಾಲ ಕಳ್ಕೊಂಡು ಇದ್ದಿದ್ರೆ ಜೀವನ ಸರಿ ಹೋಗಿರೋದು ಅವನು ಮತ್ತೆ ಇವನ ಅಪರಾಧ ಮನೋಪ್ರವೃತ್ತಿ ಯಾವಾಗ ತೋರಿಸ್ತಾನಲ್ಲ ಅದು ಕೋರ್ಟ್ಗೆ ಭಾಳ ಗಣನೀಯವಾಗಿ ತಗೊಂಡದ್ದಂಥ ಇದು ಅಂಶ ಆಯ್ತು ಸರ್ ಆ ಕೇಸಲ್ಲಿ ಆ ಕಾರಣಕ್ಕೆ ಇಂಥದನ್ನ ರೇರ್ ಆ್ಯಂಡ್ ರೇರೆಸ್ಟ್ ಕೇಸಸ್ಸಲ್ಲಿ ಈ ಥರ ಆಗ್ತಕ್ಕಂಥದ್ದು ಆ ಕಾರಣಕ್ಕೆ ನಾವು ಯಾವತ್ತೂ ಪ್ರಯತ್ನನ ಬಿಡಬಾರ್ದು ಪೊಲೀಸ್ ಆಫೀಸರ್ಗಳು ನಾನು ಏನಾಯ್ತದಮ್ಮ ಏನಾಯ್ತು ಕರ್ಕೊಂಬರು ಅವನಿಗೆ ನಾಲ್ಕು ಒದಿರೋ ಹಿಡ್ಕೊಂಡು ಲಾಳ ಕಟ್ಟರೋ ನನ್ನ ಮಗ ಯಾಕೆ ಹೋಯ್ತಾನೆ ಅಂತ ಬಿಟ್ಬಿಡ್ಬೋದಾಗಿತ್ತು ನಾನು ಬಟ್ ಅದು ಸೊಲ್ಯೂಷನ್ ಆಗ್ತಿರಲಿಲ್ಲ ಅದಕ್ಕೆ ಅದು ಸರಿಯಾದಂಥ ನಾವು ಅದಕ್ಕೆ ಒಂದು ಏನು ಚಿಕಿತ್ಸೆ ಅಂತೀವಲ್ಲ ಅದು ಆಗ್ತಾ ಇರಲಿಲ್ಲ ಅದಕ್ಕೆ ಚಿಕಿತ್ಸೆ ನಾವೇನು ಮಾಡಿದ್ವಲ್ಲ ಇದೇ ಸರಿಯಾದಂಥ ಪ್ರಾಪರ್ ಚಿಕಿತ್ಸೆ ವಂಡರ್ಫುಲ್ ಚಿಕಿತ್ಸೆ ಸರ್ ಇದು ಭಾಳ ದೊಡ್ಡ ಪಾಠ ಇದು ಸೊ ಎಸ್ ಸರ್ ಸೊ ಇದು ಉಮೇಶ್ ಸರ್ ಅವರೊಂದಿಗಿನ ಮತ್ತೊಂದು ಸಿರೀಸ್ ನೀವು ನೋಡಿದ್ರಿ ಸಾಕಷ್ಟು ವಿಚಾರಗಳನ್ನ ನಾವು ಮಾತಾಡಿದ್ವಿ ಇದರಲ್ಲಿ ಸಾಕಷ್ಟು ಪಾಠಗಳು ಇದೆ ನಿಮಗೆಲ್ಲ ಅಂತ ಅನ್ಕೋತೀನಿ ನಾನು ಉಮೇಶ್ ಸರ್ ಜೊತೆಗಿದ್ದಾಗಲೇ ನನಗೆ ಎಷ್ಟೋ ಒಂದು ಫೋನ್ಗಳು ಬಂದಿದೆ ಮತ್ತು ನಾನು ಆ ಫೋನ್ಗಳನ್ನ ಸ್ಪೀಕರ್ ಆನ್ ಮಾಡಿ ಕೂಡ ಉಮೇಶ್ ಸರ್ ಕೇಳಿಸಿದ್ದೀನಿ ಇವತ್ತು ಕೂಡ ಒಬ್ಬರು ಹೆಣ್ಮಗಳು ಫೋನ್ ಮಾಡಿದರು ಅದು ಒಂದು ನಿಧಿ ಸಿಗುತ್ತೆ ನನ್ನ ಬಂಗಾರ ಸಿಕ್ಬಿಟ್ಟಿದೆ ಅಂಥೇಳಿ ಇನ್ನೊಬ್ರು ಮೊನ್ನೆನೂ ಯಾರೊಬ್ಬರು ಫೋನ್ ಮಾಡಿದಾಗ ನಾನು ಕೊಟ್ಟೆ ಸರ್ಗೆ ಈ ಥರ ಸುಮಾರು ತುಂಬ ಅದ್ಭುತವಾದ ರೆಸ್ಪಾನ್ಸ್ ಬರ್ತಾ ಇದೆ ಈ ಒಂದು ಫೈನಲ್ ಕೇಸ್ ಶ್ರುತಿ ಕೇಸನ್ನ ಇನ್ನೊಂದು ಸಲ ನಾವು ಯಾಕೆ ಹೇಳಿದ್ವಿ ಅಂದರೆ ತುಂಬ ಚಿಕ್ಕದಾಗಿ ಬಂದಿತ್ತು ಬೇರೆ ಯಾವುದೋ ವಿಚಾರ ಸಂಬಂಧ ರೆಫರೆನ್ಸ್ ಆಗಿ ಬಂದಿತ್ತು ಅದು ಸೊ ಈ ಕೇಸ್ ನನಗನ್ಸೋದು ತುಂಬ ರೇರೆಸ್ಟ್ ಆಫ್ ದ ರೇರ್ ಅಂತಾರಲ್ಲ ಒಬ್ಬ ಪ್ರಾಪರ್ ಐ ಒ ಅಥವಾ ಪೊಲೀಸ್ ಆಫೀಸರು ಮತ್ತು ಒಂದು ಒಳ್ಳೆ ಕಾಳಜಿ ಉಳ್ಳಂಥ ವಕೀಲರು ಮತ್ತು ನ್ಯಾಯಾಂಗ ವ್ಯವಸ್ಥೆ ಇದ್ದರೆ ಯಾವ ಥರ ಜಜ್ಮೆಂಟ್ ಪರಿಪೂರ್ಣ ಜಜ್ಮೆಂಟ್ ಅಂತಾರಲ್ಲ ಅದು ಅದು ಹೆಂಗೆ ಆಗೋಕ್ಕೆ ಸಾಧ್ಯ ಅನ್ನೋದಕ್ಕೆ ಇದು ಒಂದು ಉದಾಹರಣೆ ಅಂತ ಅನಿಸುತ್ತೆ ಇದ್ರ ಹೊರತಾಗಿ ಇದಕ್ಕಿಂತ ಮುಂಚೆ ಕೂಡ ಮಾತಾಡಿದ್ದ ಕೇಸ್ಗಳಲ್ಲೂ ಕೂಡ ಸಾಕಷ್ಟು ಸಮಾಜಕ್ಕೆ ಪಾಠಗಳಿವೆ ದಯವಿಟ್ಟು ಇದನ್ನು ಸಮಾಜದ ಹಿತಾಸಕ್ತಿಗೋಸ್ಕರ ಮತ್ತು ಯಾಕೆಂದರೆ ನಾವು ವಿನಿಮಿಂಗ್ ಶಾಸ್ತ್ರಿ ಬಗ್ಗೆ ಕೂಡ ಮಾತಾಡಿದ್ವಿ ಈ ಥರ ಯಾರೋ ನಿಮ್ಮ ರಿಲೇಟಿವಲ್ಲೇ ಇರ್ತಾರೆ ಈ ಥರ ದುಡ್ಡು ಹಾಕ್ತಿರ್ತಾರೆ ಈ ಥರ ನಿಧಿಗೋಸ್ಕರ ಹುಡುಕ್ತಿರ್ತಾರೆ ಈ ಥರ ಸುಲಭ ದುಡ್ಡು ಏನೋ ಟ್ರೈ ಮಾಡ್ತಿರ್ತಾರೆ ಆದರೆ ಅದು ಆಗಲ್ಲ ಅಂತ ಗೊತ್ತಾಗಬೇಕಾದ್ರೆ ಈ ಥರ ಕೇಸ್ಗಳವ್ರಿಗೆ ಗೊತ್ತಾಗಬೇಕು ಆ ನಿಟ್ಟಿನಲ್ಲಿ ದಯವಿಟ್ಟು ಇದನ್ನೆಲ್ಲವನ್ನು ನಿಮ್ಮ ಸ್ನೇಹಿತರೊಂದಿಗೆ ಬಂಧು ಬಳಗದೊಂದಿಗೆ ದಯವಿಟ್ಟು ಶೇರ್ ಮಾಡಿ ಅಂತ ನಾನು ಕೇಳ್ಕೊಳ್ತೀನಿ ಸರ್ ಮತ್ತೊಂದು ಸಲ ನಿಮಗೆ ತುಂಬ ತುಂಬ ಥ್ಯಾಂಕ್ಸ್ ಸೊ ಥ್ಯಾಂಕ್ ಯು ವೆರಿ ಮಚ್ ಸರ್ ಇಷ್ಟೊತ್ತು ನಮ್ಮ ಜೊತೆ ಈ ಎಲ್ಲ ವಿಚಾರಗಳನ್ನ ಶೇರ್ ಮಾಡ್ಕೊಂಡಿದ್ದಕ್ಕೆ ಮತ್ತೆ ಸಿಗೋಣ ಥ್ಯಾಂಕ್ ಯು ವೆರಿ ಮಚ್ ಸರ್ ತಾವು ಭಾಳ ಅದ್ಭುತವಾಗಿ ನೀವು ಕಾಮೆಂಟ್ ಮಾಡುವಂಥದ್ದು ಪ್ರತಿಯೊಂದು ನಾನು ನೋಡ್ತಾ ಇದ್ದೀನಿ ನೀವು ಏನೇನೆಲ್ಲ ಕಾಮೆಂಟ್ ಅನ್ನಿಸ್ತದೋ ಅದನ್ನೆಲ್ಲ ಮಾಡಿದ್ರೆ ನಾನು ಅದನ್ನು ಯಾವುದರಲ್ಲಿ ನಾನು ಮಾತಾಡ್ಬೋದು ಮತ್ತು ಹಲವಾರು ಇನ್ನೂ ಸ್ಟೋರಿ ಪ್ರಕರಣಗಳು ಮಾಡಿರುವಂಥವುದ್ರಲ್ಲಿ ಮತ್ತು ನಾನು ಏನು ಐ ವಿಟ್ನೆಸ್ ಪುಸ್ತಕನ ನೀವು ತೋರಿಸ್ತಾ ಇರ್ತಕ್ಕಂಥ ಅಪಾರ ಪ್ರೀತಿ ಮತ್ತು ಅದನ್ನು ನೀವು ಎಷ್ಟು ಓದ್ಬಿಟ್ಟು ನನಗೆ ಎಲ್ಲ ಈಗ ನನಗೇನು ಮಾಡ್ತಾರೆ ಅಂದರೆ ಫೋಟೋ ತೆಗೆದು ನನ್ನ ಮೊಬೈಲ್ ನಂಬರ್ ಇರುತ್ತೆ ವಾಟ್ಸಪ್ ತೊಗೊಂಡು ಒಂದು ಫೋಟೋ ಹಾಕಿ ನಾನು ಕಳಿಸ್ಕೊಡ್ತಾರೆ ಅಂದರೆ ಹೌ ಯು ಆರ್ ರಿಸೀವಿಂಗ್ ಇಟ್ ಅಂತ ಅವು ನೀವು ಹೇಗೆ ತೊಗೊಳ್ತಾ ಇದ್ದೀರಿ ಅನ್ನುವಂಥದ್ದು ಭಾಳ ನನಗೆ ಭಾಳ ಖುಷಿ ಕೊಡ್ತಾ ಇದೆ ನನಗೆ ಇನ್ನೂ ಬರೀದಕ್ಕೆ ಅದ್ಭುತವಾದಂಥ ಭಯಂಕರ ಶಕ್ತಿ ಬಂದಿದೆ ಇನ್ನೇನು ಎರಡನೇದ ನಾನು ಬರೆದು ಮುಗಿಸ್ತೀನಿ ಏಪ್ರಿಲ್ ಅಷ್ಟೊತ್ತಿಗೆ ನಾನು ಬಿಡುಗಡೆ ಮಾಡಬೇಕು ಅಂತ ಕಾರ್ಯಕ್ರಮ ಮಾಡ್ಕೊಂಡಿದ್ದೀನಿ ಎರಡನೇ ಪುಸ್ತಕನ ಈಗ ಹೆಂಗೆ ಇದಕ್ಕೆ ಪ್ರಚಾರ ಕೊಡ್ತಾ ಇದ್ದೀರೋ ಓದ್ತಾ ಇದ್ದೀರೋ ಈಗ ಅಪರಾಧವನ್ನು ತಿಳ್ಕೊಂಡ್ರೆ ಮಾತ್ರ ಅಪರಾಧ ಆಗುವಂಥದ್ದನ್ನ ತಡೆಗಟ್ಕೊಳ್ಳೋಕೆ ಸಾಧ್ಯ ನಿಮ್ಗೆ ಅಪರಾಧಗಳೇ ಗೊತ್ತಿಲ್ಲ ಅಂತಂದಾಗ ನೀವು ಅಪರಾಧಗಳನ್ನ ಹೇಗೆ ತಡೆಗಟ್ಕೊಳ್ಳೋಕೆ ಸಾಧ್ಯ ಆಗ್ತದೆ ಆ ಕಾರಣಕ್ಕೆ ಅಪರಾಧನ ತಿಳ್ಕೊಳ್ಳುವಂಥದ್ದು ಅಪರಾಧ ಅಲ್ಲ ನಾವು ಅದನ್ನು ನಾವು ನೆಕ್ಸ್ಟ್ ಆಗದೇ ಇರುವಂಥ ರೀತಿಯಲ್ಲಿ ಪ್ರೊಟೆಕ್ಟ್ ಮಾಡ್ಕೊಳ್ಳೋಕ್ಕೆ ನಮ್ಮನ್ನು ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಅದು ಅದೊಂದು ಪಾಠ ಅಷ್ಟೇ ಹೊರತು ಅಯ್ಯಯ್ಯೋ ಪಾಪ ಅದು ತಿಳ್ಕೊಳ್ಳುವಂಥದ್ದು ಅಂತ ಯಾರು ಅಂತಾರೋ ಅವ್ರು ಯಾವತ್ತಾದರೂ ಅಪರಾಧ ಆದಮೇಲೆ ಬಂದಾಗ ನಿಜವಾಗ್ಲೂ ಇದು ಪಾಠ ಆಗಲ್ಲ ಆ ಕಾರಣಕ್ಕೆ ದಯಮಾಡಿ ಈ ಚಾನಲಲ್ಲಿ ನೀವು ಲಕ್ಷಾಂತರ ಜನ ನೋಡ್ತಾ ಇದ್ದೀರಿ ಲಕ್ಷ ಲಕ್ಷ ಜನಗಳು ನೋಡ್ತಾ ಇದ್ದೀರಿ ಇದೆಲ್ಲ ಇಡಿ ಪ್ರಪಂಚದಾದ್ಯಂತ ನೋಡ್ತಾ ಇದ್ದೀರಿ ದಯಮಾಡಿ ನೀವು ಇದಕ್ಕೆ ಬೆಲ್ ಬಟನ್ ಏನಿದೆಯಲ್ಲ ಐಕಾನ್ ನ ಒತ್ತಿ ಸಬ್ಸ್ಕ್ರೈಬ್ ಮಾಡಿ ಸಾಕು ನೀವು ದಯಮಾಡಿ ಇದನ್ನ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದಾಗ ನಮಗೆ ನಿಮಗೆ ಏನಪ್ಪ ಇಷ್ಟೊಂದು ಜನ ನಮಗೆ ಸಬ್ಸ್ಕ್ರೈಬ್ ಆಗ್ತಾ ಇದ್ದಾರೆ ಅಂದ್ರೆ ಓದ್ತಾ ಇರ್ತಕ್ಕಂತ ಸಂಖ್ಯೆ ಸುಮ್ಮನೆ ಬಂದು ಕ್ಯಾಶುಯಲ್ ಆಗಿ ಈ ತರ ಟೂರಿಸ್ಟರ್ಸ್ ಅಲ್ಲ ಅಂದ್ರೆ ಇದನ್ನ ಗೌರೀಶ್ ಅಕ್ಕಿ ಅವರ ಸ್ಟುಡಿಯೋನಲ್ಲಿ ನಮಗೆ ಬೇಕಾಗಿರತಕ್ಕಂತ ಸಾಮಾಜಿಕ ಕಳಗಳು ಇರತಕ್ಕಂತ ನಮಗೆ ಬಹಳ ಬೇಕಾಗಿರೋ ಅವಶ್ಯಕವಾಗಿ ಬೇಕಾಗಿರತಕ್ಕಂತ ಏನು ವಿಚಾರಗಳು ಇದಾವೆ ಅಂತ ಹೇಳಿಬಿಟ್ಟು ಅಂತ ನಮಗೂ ಅನಿಸುತ್ತದೆ ಆಗ ನಾವು ಬೇರೆ ಬೇರೆ ಸಬ್ಜೆಕ್ಟ್ ಗಳನ್ನು ಮಾತಾಡಬೇಕಾದಂತ ಸಮಯದಲ್ಲಿ ನಿಮಗೆ ಏನೇ ತರವಾದಂತ ಸಬ್ಜೆಕ್ಟ್ ಗಳು ಬೇಕು ಅಂತ ಅನ್ನುವಂತದನ್ನ ಸಂಶೋಧನೆ ಮಾಡೋದಕ್ಕೆ ನಮಗೆ ಒಂದು ಅವಕಾಶ ಸಿಗ್ತಿದೆ ಅದಕ್ಕೆ ದಯ ಮಾಡಿ ಗಂಟೆ ಏನಿರ್ತದೋ ಒಂದು ಸಾರಿ ಡನ್ ಅನ್ಸಿ ಥ್ಯಾಂಕ್ ಯು ವೆರಿ ಮಚ್ ಸರ್ ಇವತ್ತೊಬ್ಬರು ಫೋನ್ ಮಾಡಿದಾಗ ಹೇಳ್ತಾ ಇದ್ರು ಈ ವಿಡಿಯೋ ನನಗೆ ಒಂದು ತಿಂಗಳ ಮುಂಚೆ ಅದು ಅಂದ್ರೆ ಬಂಗಾರದ್ದು ಮುಂಚೆ ಸಿಕ್ಕಿದ್ರೆ ನನಗೆ 1.5 ಲಕ್ಷ ಉಳಿತಿತ್ತು ಅಂತ ಹೇಳ್ತಾ ಇದ್ರು ಸೊ ಹಾಗೆ ಇನ್ನು ಮುಂದೆ 21ನೇ ಅಥವಾ 22ನೇ 23ನೇ ಅಲ್ಲೂ ಕೂಡ ಮೋಸ ಹೋಗಕ್ಕೆ ಕೆಲವರು ಕಾಯ್ತಿರ್ತಾರೆ ಅವರೇನಾದರೂ ಈಗಲೇ ಈ ವಿಡಿಯೋಗಳು ನೋಡಿದರೆ ಖಂಡಿತ ಮೋಸ ಹೋಗಲ್ಲ ಆ ನಿಟ್ಟಿನಲ್ಲಿ ಇದನ್ನೆಲ್ಲವನ್ನು ಶೇರ್ ಮಾಡಿ ಅಂತ ಹೇಳ್ತಾ ಸರ್ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಸರ್ ಮತ್ತೆ ಸಿಗೋಣ ಸರ್ ಥ್ಯಾಂಕ್ ಯು ಸರ್ ಸೊ ಸ್ನೇಹಿತರೆ ಇದಾಗಿತ್ತು ಎಸ್ ಕೆ ಉಮೇಶ್ ಅವರ ಸಂದರ್ಶನ ಖಂಡಿತ ಇದನ್ನು ಶೇರ್ ಮಾಡಿ ಸರ್ಕ್ಯುಲೇಟ್ ಮಾಡಿ ಕಮೆಂಟ್ ಮಾಡಿ ಮತ್ತು ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಗೌರೀಶ್ ಅಕ್ಕಿ ಸ್ಟುಡಿಯೋ ಒಳ್ಳೆ ಕೆಲಸ ಮಾಡ್ತೀನಿ ನಿಮಗನಿಸಿದರೆ ಇನ್ಸ್ಟಾ ಮೋಜೋ ಮೂಲಕ ಪೇಟ್ರಿಯಾನ್ ಮೂಲಕ ವಿಶೇಷವಾಗಿ ಜಾಯಿನ್ ಬಟನ್ ಮೂಲಕ ನೀವು ನಮಗೆ ಸಪೋರ್ಟ್ ಮಾಡ್ಬೋದು ನೋಡ್ತಾ ಇರಿ ಗೌರೀಶ್ ಅಕ್ಕಿ ಸ್ಟುಡಿಯೋ